ಚಟಾಕ ತುಪ್ಪನ ನೂರು ಮಂದಿ ಉಣಿಸ್ತಾರ. ಹಿಂಗ ಬಾಕ್ಸಾರ ಅಂದ್ರೆ ಮತ್ತೆ ಕಡಿಮೆ ಆಗಿರ್ತದ, ಯಾವಾಗ ಆಗಿರ್ತದ, ಎಷ್ಟು ಲಕ್ಷ ಇರ್ತದ ನೋಡ್ರಿ, ಅದ್ರಾಗ ಎಷ್ಟು ಲಕ್ಷ ಇರ್ತದ ತುಪ್ಪದ ಮೇಳಿ ಮೇಲೆ ಹುಗ್ಗಿ ಸಾರದ ಮೇಲೆ ಲಕ್ಷ ಇರಂಗಿಲ್ಲ ವಾಲಂದ್ರ ಸರ್. ಅರೆ ಹಂಗ ಲಕ್ಷ ಇರಬೇಕು, ಆತ್ಮನ ಮೇಲೆ ನಮ್ಮ ಲಕ್ಷ ಇರಬೇಕು, ನಮ್ಮ ಚಿತ್ತ ಇರಬೇಕು, ನಮ್ಮ ಧ್ಯಾಸ ಇರಬೇಕು, ನಮ್ಮ ಧ್ಯಾನ ಇರಬೇಕು ಅಂತ ನಾವು ಇದು ಮುಖಾಂತರ ಉಪದೇಶ. ಯಾವ ಸದ್ಗುರು ಮುಖದಿಂದ ಅಹಂಕಾರಕ್ಕೆ ಸಾಕ್ಷಿಯಾಗಿರುವ ಆತ್ಮ ನಾ ಅಂತ ತಿಳ್ಕೊಂಡಿರಿ ಅದನ್ನ ಅಲಸದೆ, ಆದ್ರೆ ಆಲಸ್ಯ ಮಾಡಬೇಡ, ಪ್ರತಿ ಕ್ಷಣ ಸತತಂ ನಿತ್ಯಂ ಭಗವಂತ ಗೀತೆಯಲ್ಲಿ ಹೇಳ್ತಾನ, ಸತತಂ ನಿತ್ಯಂ ನೀ ಏನ್ ಮಾಡು, ಪ್ರತಿ ಕ್ಷಣ ಆತ್ಮಾನುಸಂಧಾನ ಮಾಡು. ಏನು ಓಂ ಶಿವೋಹಂ ಬ್ರಹ್ಮಾಹಂ ಬ್ರಹ್ಮಾಹಂ ಶಿವಾನಂದ ರೂಪ ಶಿವೋಹಂ ಶಿವೋಹಂ. ಸಂಶಯ ಬಂತು ಅಂದ್ರೆ ಏನಪ್ಪ ಅಂದ್ರೆ ಮನನ ಮಾಡು, ವಿಪರೀತ್ವದ ನಿಧ್ಯಾಸನ ಮಾಡು, ಸದಾ ಆತ್ಮ ಚಿಂತನೆಯನ್ನು ಮಾಡು. ನೋಡ್ರಿ ಹಿಂಗ ಒತ್ತಿ ಹೇಳುದಕ್ಕೆ ಏನಂತಾರ, ಇದಕ್ಕ ಮುಖಾಂತರ ಉಪದೇಶ ಅಂತ. ಬರೇ ಉಪದೇಶ ಮಾಡ್ಕೊಂಡು ಬರಮ್ಮಿದ್ದೆ ಹೋಗ ಮನೆಗೆ ಅದಕ್ಕೆ ಅಂತ ಹೇಳುದು ಅದು ಉಪದೇಶ ಅಲ್ಲ. ಅವರಂತಾರ, ಅವರು ನಿತ್ಯ ಶಿಷ್ಯನಿಗೆ ಶ್ರೋತೃವಿಗೆ ಅಧಿಕಾರಿಗೆ ಎಚ್ಚರ ಕೊಡ್ತಾರೆ ಗುರುಗಳು. ಏನ್ ಮಾಡು ಅಲಸದೆ, ಆಲಸ್ಯ ಬರಬಾರ್ದು ನನಗೆ ಈ ಕ್ರಿಯೆಯೊಳಗ. ಆಲಸ್ಯ ಬಹಳ ದೊಡ್ಡ ಶತ್ರು ಅದ. ಶರೀರಸ್ಥು ಮಹಾರಿಪುಹು, ಶರೀರದೊಳಗಿಂದ ಒಂದು ದೊಡ್ಡ ವೈರಿ ಅಂದ್ರೆ ಆಲಸ್ಯ. ಏನ್ರಿ ಶರೀರದೊಳಗೆ ವೈರಿ ಮತ್ತೆಲ್ಲಿಲ್ಲ, ನಿನ್ನೊಳಗೆ ಅದ ವೈರಿ. ಇದು ಆಲಸ್ಯ ಅನ್ನತಕ್ಕಂಥದ್ದು ಮಹಾ ವೈರಿ ಅದ, ವೈರಿ ಅಲ್ಲ ಇದು, ಮೃತ್ಯು ಅದ ನಿನ್ನ ಪಾಲಿಗಿ. ಪರಮಾದೋ ವೈ ಮೃತ್ಯು ಭ್ರಮಣಾನ ಮರವಿ ಆಲಸ್ಯ ಸಾಧಕನಿಗೆ ಇದು ಮರಣ ಅದ. ಮರಣ ಸಾಯ್ಬೇಕೇ ವಿನಃ ಮರಿಬಾರ್ದು, ಮರಿಗಿಂತಲೂ ಮರಣ ಶ್ರೇಷ್ಠ ಅಂತಾರ ಅವ್ರ ಪುಣ್ಯಾತ್ಮರು. ನಿತ್ಯ ಕ್ಷಣದೊಳಗ, ನಿತ್ಯ ಪ್ರತಿ ಕ್ಷಣದೊಳಗ ಆತ್ಮ ಚಿಂತನೆ ಒಳಗೆ ಇರುತ್ತಮ್ಮ. ನಿನಗೆ ನಾ ಹೇಳಿನಿ ಇದು ಮರಿಬೇಡಪ್ಪ, ನೀ ಮರಿಬೇಡೆಂದು. ನೀನು ಮರೆತಿ ಅಂದ್ರೆ ನಿನಗೆ ಮತ್ತೆ ಬರ್ತದೆ, ಹ್ಯಾಂಗ ಹೊಳ್ಯಾಗ ಬಾವ್ಯಾಗ ಬಾವ್ಯಾಗ ಪಾಚಿ ಬರ್ತದೆ. ನೀ ಸ್ವಲ್ಪ ಸರ್ದಿ ಅಂದ್ರೆ ಮುಚ್ಚಿಗೋತದೆ ತಮ್ಮ, ಮುಚ್ಚಿಕೊಂಡು ನಿನಗೆ ನೀರು ಕಾಣ್ಲಾರ್ದಂಗ ಮಾಡ್ತದೆ. ಹಂಗೆ ಯಾವಾಗಲೂ ಯಾವಾಗಲೂ ಅದಕ್ಕೆ ನಿನ್ನ ಕೈ ಆಡಿಸ್ತಾ ಇದ್ದಿ ಅಂದ್ರೆ ಪಾಚಿ ಆಗುದಿಲ್ಲ, ಏನಪ್ಪಾ ಅಂದ್ರ ಹಾಸ ಆಗುದಿಲ್ಲ. ಹಂಗ ನಿನ್ನ ಮನಸ್ಸಿನೊಳಗೆ ಸದಾ ಆತ್ಮ ಚಿಂತನೆ ಮಾಡ್ಕೊತಿದ್ದಿ ಅಂದ್ರೆ ಮರಿವಿ ಮತ್ತೆ ಬರಂಗಿಲ್ಲ, ನಿನಗೆ ಪ್ರಮಾದ ಬರ್ತದೆ, ಮರಿವು ಬರ್ತದೆ. ನೀ ಪುನಃ ಮರ್ತಿ ಅಂದ್ರೆ ನೀನು ಇದ್ದು ಸತ್ತಂಗೆ, ಇದ್ದು ಸತ್ತಂಗೆ. ಅದಕ್ಕೆ ಗುರುಗಳು ನಮ್ಗೆ ಈ ಮುಖಾಂತರ ಉಪದೇಶ ಮೂಲಕವಾಗಿ ನಿತ್ಯ ನಿಧಿಧ್ಯಾಸನ, ನಿತ್ಯ ಚಿಂತನೆ ಮಾಡಲಿಕ್ಕೆ ಏನು ಉಪದೇಶ ಮಾಡ್ತಾರೆ, ಇದಕ್ಕೇನಂತಾರ ಮುಖಾಂತರ ಉಪದೇಶ ಅಂತ ನಮ್ಮ ಶಾಸ್ತ್ರದ ಕರೀತಾರೆ. ಇದು ಮೊದಲನೇದು. ಇದು ಅಹಂ ಬ್ರಹ್ಮಾಸ್ಮಿ ವಾಕ್ಯದಿಂದ ಹೇಳ್ತಾರೆ. ಇನ್ನು ಎರಡನೇ ವಾಕ್ಯ ಬರ್ತದ, ಅಯಂ ಆತ್ಮ ಬ್ರಹ್ಮ. ಅಯಂ ನಮ್ಮಲ್ಲಿ ಬಹಳ ಚಂದ ಶಬ್ದ ಅದವ, ಇದು ಅದು ಇಲ್ಲಿ ಅಲ್ಲಿ ಅಲ್ಲ, ಈ ಶಬ್ದ ಬಹಳ ಚಂದ ಅದ ನಿಮ್ಗೆ ಗುರ್ತದ. ನಾವು ಒಂದ್ ವೇಳೆ ಅಂದೆ ಅಂದ್ರ ಅದು ಸ್ಪೀಕರ ಅಂದೆ, ನಾ ನನ್ ಕೈಗದ ನೋಡ್ರಿ ಇದು ವಾಕ್ಯ ಬರೋ ಬರೀ ಇಲ್ಲ ಸ್ಪೀಕರ್ ಬರೋ, ಅದು ಸ್ಪೀಕರ ಹುಟ್ಟದ ಸ್ವಾಮಿ ಅಂತೀನಿ. ಅದೇಕಂತಾರ ಅವ್ರ ಮುಂದೆ ಅದ ಇದು ಅನ್ಬೇಕು ಇದು ಅನ್ಬೇಕು ಅಂತೀರಿ ನೀವ್ ಅಂತೀರಿ. ಅದ ನಾ ಏನ್ ಅಂದೆ ಇದು ಮೋಟಾರ ಅಂದೆನ ಅಲ್ಲದ ಗಾಡಿ. ನೀವು ಶಬ್ದಗಳು ಎಷ್ಟು ಚಂದ ಅತ್ಯಂತ ನಿಕೃಷ್ಟ ಏನಪ್ಪ ಏನಂದ್ರೆ ವಿಪ್ರಕೃಷ್ಟ ಏನಪ್ಪ ಸಂಪೃಷ್ಟ ಅಂತ ಶಬ್ದ ನಮ್ಮ ಶಾಸ್ತ್ರದಲ್ಲಿ. ಯಾವ್ದು ದೂರ ಸಮೀಪದ ಸನ್ನಿಕೃಷ್ಟ ವಿಪ್ರಕೃಷ್ಟ ಅಂತ ಶಬ್ದ. ಸನ್ನಿಕೃಷ್ಟ ಅಂದ್ರೆ ಅತ್ಯಂತ ಸಮೀಪಗಿದ್ದಕ್ಕ, ವಿಪ್ರಕೃಷ್ಟ ಅಂದ್ರೆ ದೂರ ಇದ್ದುದಕ್ಕೆ ಶಬ್ದ ಪ್ರಯೋಗ ಮಾಡ್ತೇವೆ. ದೂರ ಇದ್ದುದಕ್ಕೆ ಅದು, ಸಮೀಪ ಇದ್ದುದಕ್ಕೆ ಇದು. ನನ್ನ ಗಡಿಯಾರ ಇಲ್ಲಿ ಗಡಿಯಾರ ಇರುತ್ತದೆ ಬರೋಬರಿ, ಅಲ್ಲಿ ಗಡಿಯಾರ ಇರುತ್ತದೆ ನಾಂದೆ ಹೆಂಗಂತ ನೀವು ಹೆಂಗ್ಯಾಕಂತಾರ ಸ್ವಾಮಿಗಳು ಇಲ್ಲಿ ಅದ ಅಲ್ಲಿ ಅಂತಾರಲ್ಲ ನೋಡ್ರಿ. ಪ್ರತ್ಯಕ್ಷ ಅಪರೋಕ್ಷ ಇದ್ದ ವಸ್ತುವಿಗೆ ಏನಂತೇವಿ ಇದು ಇಲ್ಲಿ ಅಂತೇವಿ. ನಾವು ಅಂದ
ಆಶ್ರಮ ಎಲ್ಲದರಿ ಅಂದ್ರ ಅಯಂ ಅಂದರು ನೋಡ್ರಿ. ಇದೇ ಇದೇ ಅಂದ್ರೆ ಎಲ್ರಿ, ಇಲ್ಲೇ ಇಲ್ಲೇ ಅಂದ್ರೆ ಎಲ್ಲಿ, ಇಲ್ಲೇ ಬ್ರಹ್ಮ ಎಲ್ಲದ ಅಯಂ ನೀನೇ ಆತ್ಮದ ನೀನೆ ಜೀವನೆ ಅಯಂ ಬ್ರಹ್ಮ ಪರಮಾತ್ಮ ಅದು ಎರಡು ಚಂದ ಹೇಳಿದ್ರಿ ನೋಡ್ರಿ. ಪರಮಾತ್ಮ ಎಲ್ಲದನ ಎಲ್ಲಿ ಹಾನ ಪರಮಾತ್ಮ ಎಲ್ಲಿ ಹಾನೋ ಬಲ್ಲಂತ ಜ್ಞಾನಿ ಹೇಳ. ನಿಮ್ಮಂತಕ್ಕೆ ಇಲ್ಲ ಅಂದಿರಿ ಮತ್ತೆ ನಿಮ್ಮಂತಕ್ಕೂ ಅದ ನೀವು ಮ್ಯಾಲ ಕುಂತವ್ರ ಹಂತಕ್ಕೆ ಕೆಳಕೊಂತ ಹಿಂಗಿಲ್ಲ. ಅದ ಎಲ್ಲ ಕಡೆ ಅದಾನ ತಿಳಿದ್ರೆ ಎಲ್ಲ ಕಡೆ ಅದಾನ ಪರಮಾತ್ಮ. ತಿಳಿಲಾದ ಬಿಟ್ಟಕ್ಕೆ ದೂರ ಏನ ವಿಪಕೃಷ್ಟ ಸನ್ನಿಕೃಷ್ಟ ವಸ್ತುನು ದೂರ ಆಗ್ತದ. ಹಾಗ ಶಾಸ್ತ್ರದ ಬರ್ತಾ ಇಲ್ಲಪ್ಪ ಸ್ವಯಂ ದೇವದತ್ತ ಬೇಡ ಮತ್ತೆ ಆ ಕಡೆ ಹೋಗೋಣ ಬೇಡ ಮತ್ತ ನೀಜ್ ಬಂದಿತ್ತೇನ್ರಿ ನಿಮ್ಗೆ ಅಲ್ಲ. ಆತ್ಮ ಇಲ್ಲೇ ಅದ ಎಲ್ಲಿದೆ ಗೊತ್ತಿಲ್ಲ. ಅದಕ್ಕೆ ಹೇಳಿದ್ರು ಇದು ಆತ್ಮ ಇಲ್ಲದ. ಇದು ಹೆಂಗ ದಶಾಂತರದಿಂದ ತಿಳಿಸಿಕೊಡದ. ದಶ ಏನದ ನಮ್ಮ ಅವಸ್ಥೆಗಳ ಅದಾವ. ಅವಸ್ಥೆಗೇನಂತೇಳಿ ನಾವು ದಶ ಅಂತೇವೆ. ತ್ರಿಶುಧಾಮಸು ಯದ್ ಭೋಗ್ಯಂ ಭೋಕ್ತಾ ಭೋಗ್ಯಶ್ಚ ಯದ್ ಭವೇತ್ ಚಭ್ಯೋ ವಿಲಕ್ಷಣ ಸಾಕ್ಷಿ ಚಿನ್ಮಾತ್ರೋಹಂ ಸದಾ ಶಿವ. ಶಾಸ್ತ್ರ ಹೇಳ್ತಾರೆ ತ್ರಿಶುಧಾಮಸು ಯದ್ ಭೋಗ್ಯಂ ಧಾಮ ಅವಸ್ಥೆ ಇವೆಲ್ಲ ಹೆಸರದಾವ. ದಶ ಅಂತೇಳಿ ದಶ ಅಂದ್ರೆ ಏನು ಅಂದ್ರೆ ಬದಲಾಗೋದು. ಆರಾಮ ಇದ್ದೀರಿ ಹೋಗಿ ಬಿಸಿಲಾಗಿ ಹೋಗಿ ಅಂದ ಯಾಕಡೆ ಸೊಟ್ಟ ಹೆಂಗ ಹೇಳ ನೋಡ ದಶ ಹೆಂಗ ಹೇಳ ನೋಡ್ರಿ ಅಂತೀರಿ ನೀವು. ರೂಪಾಂತರ ದಶ ಅಂದ್ರೇನು ರೂಪಾಂತರ ಅವಸ್ಥಾಂತರ ಆಯ್ತಂದ್ರೆ ದಶ ಅಂತೇಳಿ. ಯಾರು ಬಹಳ ಸುಬ್ಬಿಟ್ಟಾಗಿದ್ರು ಚಲೋ ಮನುಷ್ಯ ಚಂದಿದ್ದ ಚಲೋ ಕಣ್ಣ ಚಲೋ ಬಾಯಿ ಚಲೋ ಅಲ್ಲ ಚಲೋ ಕೈ ಇದ್ದು ಎಂಟ ತೋರಿಸ ಆದ ಎಕಡೆ ಗಳಸಾಕ ಹಾಳಿ ಬಂದ ಕಣ್ಣಿ ಚಸ್ಮಾ ಬಾಯ ಶರ್ಟ್ ಹಾಕೊಂಡು ಬಂದ. ಅಯ್ಯೋ ಏನ್ ದಶನೋ ನಿಂದು ಹೆಂಗೆ ಕೈದು ಅಂತ ಕೇಳ್ತಾನ ಅವನೇ ಕಲ್ಲಪ್ಪನೇ. ಈಗ ದಶ ಆಗ್ಯದ ದಶಾಂತರ ಆಗ್ಯದ ಅವಸ್ಥಾಂತರ ಆಗ್ಯದ ಪರಿವರ್ತನ ಆಗ್ಯದ. ಅಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಅವನಲ್ಲಿ ಭಿನ್ನತೆ ಆಗ್ಯದ. ಹಾಂಗ ನಾವು ಏನಿದ್ದೇವಿ ಅಂದ್ರ ಚಿನ್ ಮಾತ್ರ ಸ್ವರೂಪನಾಗಿರ್ತಕ್ಕಂತ ಆತ್ಮ ನಾವು ಇದ್ದೀವಿ. ನಮ್ ದಶೆ ಹಿಂಗಾಯ್ಕುಂತದ ನೋಡ್ರಿ. ಈಗ ನಮ್ ದಶೆ ಹಿಂಗಾಯ್ಕುಂತದ ಏನಾಗಿದ್ದೀವಿ ಏನ್ ಆಗ್ಬಾರ್ದೆಲ್ಲ ಆಗಿದ್ದೀವಿ ಯಾಕ್ರಿ ಏನಾಗಿದೆ ಅಂತ ಕೇಳಿ ಏನ್ ಆಗ್ಬಾರ್ದೆಲ್ಲ ಆಗಿದ್ದೀವಿ ಮತ್ತೇನದು ಹೇಳಿದ್ರು. ಧರವಾರಿ ವಾಯು ನಭವೆಲ್ಲವನ್ನು ಮೀರಿದ ಆತ್ಮನಿಗೆ ಚರಣ ಸಂಕ್ರಮಣವಾದೊಡೆ ಖಂಡಿತ ವೃತ್ತಿ ದೊರಕೊಂಡ ನವ ವಿಚಿತ್ರವಿದೆ ಏನೆಂದೇನು ಹಂಗ್ ಬರ್ದ್ರಿ ನಿಜಗೊಂಡು ಎಂತ ವಿಚಾರ ಆಗ್ಯದ ಎಂತ ವಿಚಾರ ಆಗ್ಯದ ಖಂಡಿತ ವೃತ್ತಿ ಎಂತ ನಾ ಹೆಂಗಿದ್ದೀನಿ. ಧರೆವಾರಿ ವಾಯು ನಭವೆಲ್ಲವನ್ನು ಮೀರಿದ ಆತ್ಮ ಭೂಮಿಗಿಂತ ನೀರ ದ್ವಾಡದು ನೀರಿಗಿಂತ ಬೆಂಕಿ ದ್ವಾಡದು ಬೆಂಕಿಗಿಂತ ಗಾಳಿ ದ್ವಾಡದು ಗಾಳಿಗಿಂತ ಆಕಾಶ ದ್ವಾಡದು ಅದಕ್ಕಿಂತ ಹೌದಲ್ಲ ಎರಡು ದೊಡ್ಡವಿದ್ದೀನಿ ನಾನು ಎಲ್ಲಿ ನೋಡಿದಲ್ಲಿ ಆಕಾಶ ಅಂತೇವೆ ಅದರ ಅಪ್ಪನ ಅಡು ದೊಡ್ಡವಿದ್ದೀನಿ. ಈಗ ಹೆಂಗಿದ್ದೀನಿ ಯಾರೇ ಟೇಲರು ನಿಮ್ಗೆ ಹಂಗೆ ಆತಿತ್ತು ಅವ್ರೆ ಅಂದ್ರೆ 3 ಮೀಟರ್ ಯಾಕ ಎರಡೂವರೆ ಮೀಟರ್ದಾಗ ಹೊಲಿಸ್ತೀನಿ ಮನ್ನ ಈಗ 3 ಮೀಟರ್ ಅಂತೀನಿ ದೊಡ್ಡ ಸಣ್ಣ ಆಗ್ಬೇಕು ಅಂತೀಪ್ಪ ಎಡ್ಡೇ ಹೊಲಿಸ್ಕೋ ಎರಡು ಕೈ ಹೊರಗೆ ಹೋಗಲ್ಯಾಕ ಕಾಲು ಹೊರಗೆ ಹೋಗಲ್ಯ ಎರಡು ಸಣ್ಣ ಆಗ್ಬೇಕಂತ ನೋಡ್ರಿ ಅಡಿಸೋದು 3 ಅಂದ್ರೆ ಇಟ್ಟು ಸಿಟ್ಟು ಬರ್ತಾನ ಅದಕ್ಕ ಎಡ್ಡೇ ಮೀಟರ್ದಾಗ ಹೊಲ್ದಾರ ನೀ 3 ಮೀಟರ್ ಅಂತ ಎರಡು ಸಣ್ಣ ಆಗ್ಬೇಕು ಅಂತೀಯಪ್ಪ ನೀ ಎರಡು ದೊಡ್ಡ ವಿದ್ಯೋ ಪುಣ್ಯಾತ್ಮ ಧರೆವಾ ರಿವಾಯುನ ಭವೆಲ್ಲವನ್ನು ಮೀರಿದ ಆತ್ಮ ಕರುಣ ಸಂಕ್ರಮಣವಾದೋಡೆ ಇದೇ ಸಂಪರ್ಕ ಆಯ್ತು ಈ ಇಂದ್ರಿಯ ಸಂಪರ್ಕ ಆಯ್ತು ಈ ಮನಸ್ಸಿನ ಸಂಪರ್ಕ ಆಯ್ತು ಎಷ್ಟು ಸಣ್ಣ ಆದ್ಯೋ ಯಪ್ಪ ಎರಡು ಸಣ್ಣ ಆದ್ಯೋ ಇದೇನ 3 ಮೀಟರ್ದಾಗೇನ ಎಂತ ಅದ್ಭುತವಾಗಿರ್ತಕ್ಕಂತ ಈ ಭ್ರಮ ಮನುಷ್ಯನಿಗೆ ಆಗ್ಯದ ವಿಶ್ವನ ತೈಸನ ಪ್ರಜ್ಞನ ಅಂತ ಆಗ್ಯದ ಸುಖಿನ ದುಃಖಿನ ಅಂತ ಆಗ್ಯದ ಪುಣ್ಯಾತ್ಮನ ಪಾಪಾತ್ಮನ ಅಂತ ಆಗ್ಯದ ಹುಟ್ಟವನ ಸಾಯವನ ಅಂತ ಆಗ್ಯದ ಬಬ್ಬಬ್ಬಬ್ಬ ಶಾಸ್ತ್ರ ಹೇಳ್ತದ ಏನಪ್ಪಾ ಅಂತ ಕೇಳಿದ್ರೆ ನಿನಗೆ ಹುಟ್ಟು ಸಾವಿಲ್ಲ ನಿನಗೆ ಹುಟ್ಟಿಲ್ಲ ನೀ ಸಾಯಂಗಿಲ್ಲ ನಿನಗೆ ಜನ್ಮಿಲ್ಲ ಮರಣ ಇಲ್ಲ. ಶಾಸ್ತ್ರ ಹೇಳ್ತಾರೆ ತಮ್ಮ ಏನಪ್ಪಾ ಅಂತ ಕೇಳಿದ್ರೆ ನೀನು
ಅನಂತ ಆತ್ಮಸ್ವರೂಪ ಇದ್ದೀ. ನ ಜಾಯತೇಮ್ರೇತೇವ ಕದಾಚಿನ್ನಾಯಂ ಭೂತ್ವಾ ಫಲಿತಾವಾನ ಭೂಯ ಅಜಃ ನಿತ್ಯಃ ಶಾಶ್ವತಃ ಪುರಾಣೋ ನ ಹನ್ಯತೆ ಹನ್ಯಮಾನೆ ಶರೀರೇ. ಸಮಾನ ಹೆಂಗಿದೆ ಪುರಾಣ ಪುರುಷ ಅಜಃ ಹುಟ್ಲಾರ್ದವ, ನಿತ್ಯ ಸಾಯಲಾರ್ದವ, ಇವಂತಾನೆ ಹೆಂಗ್ರಿ ಮಾಡ್ರಿ, ಹೆಂಗ್ರಿ ಮಾಡ್ರಿ, ಮಣ್ಣಾಗಿ ಇಡ್ತೇವೆ ಮತ್ತೇನಾದ್ರು ಕೂಡಿ ಸತ್ರ ಮಣ್ಣಾಗಿ ಇಡ್ತೇವೆ ಮತ್ತೇನ್ ಮಾಡೋದು, ನಾವೇನ್ ಮಾಡೋದು. ಅರೆ ನೀ ಸಾಯವಲ್ಲ, ನೀ ಸಾಯವಲ್ಲ, ಅಜಃ ನಿತ್ಯ ಪುರಾಣ ಶಾಸ್ತ್ರ ಹೇಳ್ತದೆ. ಪರಂತು ಖಂಡಿತ ವೃತ್ತಿ ದೊರಕೊಂಡ ನಮ್ಮ ವಿಚಿತ್ರವಿದೇನೆಂಬೇನು. ಏನು ದಶೆ ಆಗ್ಯದ ನಮ್ಮದು, ಏನ್ ದಶೆ ಆಗ್ಯದ, ಏನ್ ತಪ್ಪು ತಿಳುವಳಿಕೆ ಆಗ್ಯದ. ಸದ್ಗುರುಗಳು ಅಂತಾರ, ಉಚ್ಚೆ ನೀನಲ್ಲಪ್ಪ, ನೀನಲ್ಲ ದೇಹ, ನೀನಲ್ಲ ಇಂದ್ರಿಯ, ನೀನಲ್ಲ ಮನಸ್ಸು, ನೀನಲ್ಲ ಇವು ಯಾವ ಕೂಡ ನೀನಲ್ಲ. ಇವೆಲ್ಲವುಗಳನ್ನ ಎದುರಿಟ್ಟು ಅರಿಯತಕ್ಕಂತ ಸಾಕ್ಷಿ ನೀ ಇದ್ದಿ. ಇವು ನೀನು ಅಲ್ಲ, ಇವು ನಿಂದು ಅಲ್ಲ, ಶರೀರ ನಾನು ಅಲ್ಲ, ನಂದು ಅಲ್ಲ. ಯಾಕ್ರಿ ಇದು ಕಾಂಬಿನೇಷನ್ ಆಫ್ ದ ಫೈವ್ ಎಲಿಮೆಂಟ್, ಪಂಚಭೂತಗಳ ಕಾರ್ಯ ಅದ ಇದು. ಜಡ ದೃಶ್ಯ ಮಿತಿ ಪರಿಣತೆ ಶಾಸ್ತ್ರ ಹೇಳ್ತು. ಇದಲ್ಲ ನೀ, ಅಲ್ಲ ನೀ. ಈ ದಶ, ಈ ಪಂಚಕೋಶಗಳಾಗಲಿ, ಅವಸ್ಥಾ ತ್ರಯಗಳಾಗಲಿ, ಇವಕ್ಕೆ ಯಾಕನೆ ಹಿಡ್ಕೊಂಡು ಬಿದ್ದೀಯೋ ನಂದು ಅಂತ. ಇದು ಮಣ್ಣಿನ ಕಾಯಿ ಅದ ಅದ ಪೃಥ್ವಿ ಪೃಥ್ವಿ ಕೂಡದ ಮುನ್ನ, ಅಪ್ಪು ಅಪ್ಪು ಕೂಡದ ಮುನ್ನ, ಏನಪ್ಪ ಅಂದ್ರೆ ಅಗ್ನಿ ಅಗ್ನಿ ಸೇರದ ಮುನ್ನ, ಆಗ ವಾಯು ವಾಯು ಸೇರದ ಮುನ್ನ, ಆಕಾಶ ಆಕಾಶ ಕೂಡದ ಮುನ್ನ. ಅರಿಯೋ ನಮ್ಮ ಚನ್ನಮಲ್ಲಿಕಾರ್ಜುನನ ಅಕ್ಕಮಾದೇವಿ, ಇದೆಲ್ಲ ಅದ ಇದ್ರ ಏನು ಮಣ್ಣು ಅದ ನೀರು ಅದ, ಇದು ನಾ ಹೆಂಗಾಗ್ತೀನಿ, ಇದು ನಾನಲ್ಲ, ಇದ್ರ ಆಗತಕ್ಕಂಥ ವ್ಯವಹಾರವು ನಾನಲ್ಲ, ಅವಸ್ಥಾತ್ರ ನಾನಲ್ಲ, ಪಂಚಕೋಶ ಇದು ನಾನೇ ಅಲ್ಲ, ಶರೀರ ನಾನಲ್ಲ, ಇದು ನಂದು ಅಲ್ಲ, ನಾನು ಅಲ್ಲ, ನಂದು ಅಲ್ಲ. ಪರಂತು ಜಗಳ ಶುರುವಾಗ್ಯದ ನೋಡಿ, ಇದು ನಾನಂತ ಏನ್ ಮಾಡ್ಬೇಕ್ರಿ, ಏನ್ ಮಾಡ್ಬೇಕು. ಜಗಳ ಹಿಂದೆ ಮತ್ತೆ ಇಲ್ಲದ್ರೆ ನಾನಂದ್ರೆ ಜಗಳ ಆಗ್ತದೆ. ಮೇಲೆ ಮೇಲೆ ನಾವು ಹುಡುಗಾಟಿಗೆ ಒಂದು ಹೆಂಡಿ ಕತೆ ಹೇಳ್ತಿರ್ತೀನಿ, ಯಾಕೆ ನಿಮ್ಮ ನೀವು ಎಲ್ಲರೂ ಸುಸ್ತಾಗಿರಿ ಅಲ್ಲ. ಯಾವುದೋ ಒಂದು ಊರಾಗ ಏನಪ್ಪ ಅಂತ ಕೇಳಿದ್ರ, ಗೌಡ್ರ ಮನ್ಯಾಗ ಹತ್ತು ಇಪ್ಪತ್ತು ದನ ಇದ್ದು ಅಂತ, ಭಾರಿ ಭಾರಿ ಎಮ್ಮಿರಿ, ತಿನ್ನೋದು ಹಂಗೆ, ಹಿಂಡುದು ಹಂಗೆ, ಹಿಂದೆ ಇಡೋದು ಹಂಗೆ, ಮುಂದೆ ಹಿಂಡುದು ಹಂಗೆ, ಹಿಂದೆ ಇಡುವ ಗೊತ್ತಾಯ್ತು ನಿಮ್ಗೆ. ಹ್ಯಾಂಡಿ ತಿಂತಿದ್ದು ಭಾರಿ, ಹಿಂಡ್ತಿದ್ದು ಭಾರಿ, ಹೆಂಡಿನೂ ಭಾರಿ ಇಡ್ತಿದ್ದು. ಗೌಡ್ರು ಮನೆಯನ್ನಪ್ಪ ದನಗಳು ಭಾಳ ಬೇರಿಕಿರು, ವಿಚಿತ್ರ ಇರ್ತಾವ್ರಿ, ಮನೆಗೆ ಇರುತ್ತಾಗ ಹೆಂಡಿನ ಇಡಂಗಿಲ್ಲ, ಬಿಟ್ಟು ಬಳಕೆ ಹೆಂಡಿ ಇಟ್ಕೋತ ಹೋಗ್ತಾವ. ಏನ್ ಚಟನು ಅವ್ರು ದನಗಳು, ಅದೊಂದು ವಿಚಿತ್ರ. ಸುಮ್ ಮನೆಗೆ ಇಡಬಾರ್ದು, ಮನೆಗೆ ಹೆಂಡಿ ಇಟ್ರೆ ಎಲ್ಲ ಹೆಂಡಕಸ್ ಮಾಡಿದ್ರು, ಬರುತ್ತೆ ಹಂಗ ಮಾಡಂಗಿಲ್ಲ. ಅವ್ರು ಬಿಟ್ಟು ಕೂಡಲೇ ಹೊಂಟೋಪ ಹೆಂಡಿ ಮಾಡೋ ಇಟ್ಕೋ ಇಟ್ಕೊಂಡು, ಗೌಡ್ರು ಮನೆ ಅಂದ್ರೆ ಏನು ದೊಡ್ಡ ಹೆಂಡಿ ಏನಪ್ಪ ಇಟ್ಕೋ ಜನ ಹೋಗ್ತಿತ್ತು. ಒಬ್ಬ ಹೆಣ್ಮಗಳಿದ್ದು ಭಾಳ ಶಾಣೆ ಹೆಣ್ಮಗಳು, ಜನ ಎಮ್ಮಿ ಬೆನ್ನೆ ದೊಡ್ಡ ಬುಕ್ಕಿ ತಗೊಂಡು ಹೋಗ್ತೇವಕ್ಕೆ, ಹೆಂಡಿ ಬುಟ್ಟೆ ಹಾಕೊಂಡು ಬರ್ತಿದ್ಲು. ಒಂದ್ ದಿವ್ಸ ಏನಾಯ್ತು ಅಂದ್ರೆ ಎಮ್ಮಿನ ಹಿಂಗ ಒಂದು ಇಂಥ ಮನೆ ಮುಂದೆ ಹೆಂಡಿ ಇಡ್ತು, ಊರಾಗ ನಂಬರ್ ಒಂದ್ ಏಳು ಗಂಟೆಕ್ಕೆ ಯಾರಿ, ಒಂದೊಂದು ಊರಾಗ ಇರ್ತಾರೋ ಅವ್ರು ಸ್ಪೆಷಲ್. ಆಕೆ ಮನೆ ಮುಂದೆ ಅದು ಎಮ್ಮೆ ಹೆಂಡಿ ಇಡ್ತು, ಈಗ ಬುಟ್ಟಿಯಕ್ಕೆ ಹಿಂದೆ ಹೊಂಟೆ ಇದ್ಲ, ಪಟಕನ ತೋಬಕೊಂಡ್ರೆ ಆಕೆ ಓಡಿ ಬಂದ್ಲು ಮನೆ ಅಂದ್ಲು. ಏ ಮುಟ್ಟಿ ಇಟ್ಟಿ ಹೆಂಡಿ ನಂದ ಅಂದ್ಲ. ಈಕೆ ಅಂದ್ಲ ಏನಯ್ಯವ ನಾ ಮುಂಜಾನೆ ಚಂತ ದಿನ ಹಿಡ್ಕೋತೀನಿ ನೀ ನಂದ ಅಂತ, ಇಲ್ಲ ನಂದು ಹೆಂಡಿ ಅಂದ್ಲು, ಎಲ್ಲ ಸಾಧ್ಯ ಇಲ್ಲ ಹೆಂಡಿ ನಂದು. ಇಬ್ರು ಹೆಣ್ಮಕ್ಳು ಕೇಳ್ತಾರೆ ಈಗ ಐದು ನಿಮಿಷ ಮಾತಾಡಿದ್ರಾಗ ಅಕ್ಕಿ ಜುಟ್ಟು ಇಕ್ಕಿ ಕೈಯಾಗೆ ಇಕ್ಕಿ ಜುಟ್ಟು ಅಕ್ಕಿ ಕೈಯಾಗಿ ಇದ್ದೂನೆ ಜಗ್ಗಾಡಕತ್ರು ಜಗ್ಗಾಡಕತ್ ಕೂಡೇನಪ್ಪ ಅಂದ್ರೆ ಅಕ್ಕಿ ಮನೆ ಮುಂದೆ ಇತ್ತು ಗಂಡಗಂದ್ರೆ ಏನೇನು ಹೋಗೋದು ನಿಂದಿರ್ತೀರಿ ಬರ್ರಿ ಹೊರಗ. ಗಣಮಕ್ಕ ಭಾಳ ಬಹಳ ಹುಷಾರಿ, ಜಗಳ ಶುರುವಾಗ ಅವರಿಂದೆ ಚಲಿ ಹೊಡೆದು ಗಂಡಮಕ್ಕಳದು ಜಗಳಕ್ಕೆ ಹೋಗ್ಬಿಡ್ತಾರೆ ಮನೆಗೆ ಅವರು. ಜಗಳ ಶುರುವಾಗ ಎಲ್ಲಿ ಆಗಲಿ ಮೊದಲ ಅವರಿಂದೆ ಕಾಲ ಕೈ ಹಾಕಿ ಕೋರ್ಟ್ಗೆ ಹೋಗೋರು ಯಾರ್ರಿ, ಹೆಣ್ಮಕ್ಳು ಯಾರು ಹೋಗ್ಯಾರೇನು ನಿಂತಕ್ಕ. ಜಗಳ ಶುರುವಾಗ ಅವರಿಂದ ರಿಸಲ್ಟ್ ಬರೋದು ನಿಮ್ಮ ಮೇಲೆ, ಏನ್ ಬರೋದು ಕೇಸ ಫಾಸಿ ಕೋರ್ಟ್ ಎಲ್ಲ ನಿಮ್ ಕಡೆ. ಹೆಣ್ಮಳು ಕರ್ಲಕ್ಕೆ ಬಾ ಹೊರಗೊಳ ಕುಂತೀನಿ ಸುಮ್ಮ ನೋಡ್ಕೋತ ಹಂಗೆ, ಅದು ಹುತ್ತು ಗಾಂಡಿತ್ತೇನ್ರಿ ಹೆಣ್ತಿ ಮಾತು ಕೇಳುದು. ಬಂದವನು ಬಂದವನು ಆಕೆ ಎರಡು ಪಟ್ಟೆ ಬಿಟ್ಟಾಕಿ ಬುತ್ತಿ ತೋಳಕಿ ಅಕ್ಕಿ ಸೀದಾ ಹೋದ್ಲು ಎಲ್ಲಿ ಅವ್ರ ಹೆಡ್ಡ ಗಂಡ ಕುಂತಿತ್ತು ಮನ್ಯಾಗ. ಏನ್ರಿ ಗಂಡ ಸೀದನೆ ಕೈ ಬಳಿ ಹಾಕಿರಿ, ಆ ಹೆಣ್ಮಗಳು ಹೊಡೆದು ಗಂಡ ಬಂದು ಹೊಡೆದು ನಿಮ್ಗೆ ಸೀದ ಸುಮ್ಮನೆ ಕುಂತೀರಿ ನೀವು ನೋಡ್ರಿ. ನೀವು ಅವ ಕೊಳ್ಳಿ ತಗೊಂಡೆ ಬಂದ
ಹತ್ತು ಜನ ಈ ಕಡೆ ನಾಲ್ಕು ಮಂದಿ ಆ ಕಡೆ ನಾಲ್ಕು ಮಂದಿ ಕೂಡ ಹೇಳ್ತಾನೆ ಎರಡು ಹೆಣ ಎರಡು ಹೆಣನೇ ಅದ್ರಿ ಬಂತು ರೀ ಅಂತ ಪಿ ಎಸ್ ಐ ಗಾಡಿ ಬಂದು ನೋಡ್ತು ಆ ಕಡೆ ಈ ಕಡೆ ನಿಂತು ಹಿಡ್ತಾಗ ಹಿಡಿದ್ರು ಕೋರ್ಟ್ ಆ ಕಡೆ ಹತ್ತು ಮಂದಿ ಈ ಕಡೆ ಹತ್ತು ಮಂದಿ ಹಿಡಿದ್ರು ಕೇಸ್ ಬಿತ್ತು ಮತ್ತೆ ಇದು ಸಾಕ್ಷಿ ನಡಿಬೇಕು ನಾಲ್ಕಾರು ಪೊಲೀಸ್ ಗಾಡಿ ಬಂದು ಹೆಂಡಿಕಾಯ ಕುಂತು ಬಿಡ್ತೈತೆ ಅಲ್ಲ ಏನು ಮುಟ್ಬಾರ್ದು ಕೇಸ್ ಆಗೋತಕ್ಕೆ ಹೆಂಡಿಗೆ ಯಾರು ಏನು ಮಾಡಂಗಿಲ್ಲ ಇದು ಹೆಂಡ್ ಯಾರ್ದು ಆಕೆ ನಂದ್ ಅಂತಾಳ ಈಕೆ ನಂದ್ ಅಂತಾಳ ಯಾರು ಹೆಂಡ್ ಅನ್ನೋದು ಗೊತ್ತಾಗಲ್ಲ ಇದು ಪೊಲೀಸ್ ಇಲ್ಲೇ ನಾಲ್ಕು ಪೊಲೀಸ್ ಗಾಡಿ ಸುತ್ತಮುತ್ತ ನಿಂತು ಬಿಟ್ರೆ ಕೇಸ್ ಹೋಯ್ತುರಿ ಹತ್ತು ಅಕಡೆ ಹತ್ತಿ ಕಳೆದು ಹಾಕೋದು ತಾಲೂಕಾಗ ಹೋಯ್ತು ಅವ್ರಂದ್ರು ನಮ್ಗರ ಇದು ಇಂಥ ಕೇಸೇ ಬಂದಿಲ್ಲ ಹೆಂಡ್ ಯಾರ್ದು ಆಕೆ ಅಂತಾಳ ನಂದು ಈಕೆ ಅಂತಾಳ ನಂದು ಗೊತ್ತಾಗಿಲ್ಲ ಹೋಯ್ತು ಕೇಸ್ ಡಿಸ್ಟ್ರಿಕ್ ಡಿಸ್ಟ್ರಿಕ್ ಹೋಯ್ತ್ರಿ ಅಲ್ಲಿ ನಾಲ್ಕು ತಿಂಗಳ ವರ್ಷ ನಡೀತಾರೆ ನಡೆದ್ಬೇಕು ಅವ ಡಿಸ್ಟ್ರಿಕ್ ಜಜ್ನು ಅದು ಹೆಂಡ ಯಾರ್ದು ನಮ್ಗೆ ಗೊತ್ತಿಲ್ಲಪ್ಪ ನಾವು ಅದು ಹೋಯ್ತ್ರಿ ಎಲ್ಲಿಗೆ ಅಂದ್ರೆ ಹೈಕೋರ್ಟ್ಗೆ ಬೆಂಗಳೂರಿಗೆ ಅಲ್ಲಿ ವರ್ಷಗಟ್ಟಲೆ ನಡೀತು ನಡೀತು ಅಲ್ಲಿ ಹೈಕೋರ್ಟ್ ಜಡ್ಜ ಅವ ಅಂದ ಇಂಥ ಕೇಸೇ ನಮಗೆ ಬಂದಿಲ್ಲ ಪಾಟ್ ಇನ್ಸ್ಪೆಕ್ಷನ್ ಇನ್ಸ್ಪೆಕ್ಷನ್ ಮಾಡತಕ್ಕ ಕೇಸ್ ಇದು ಮಾಡಕ್ ಬರಂಗಿಲ್ಲ ಬಿಡ್ರಿ ಗಾಡಿ ಅಂದ ಅಂತ ನಿಮಗ ಹೈಕೋರ್ಟ್ ಜಡ್ಜ ಜಿಲ್ಲಾ ಜಡ್ಜ ತಾಲೂಕು ಜಡ್ಜ ಎಲ್ಲಿಪ್ಪೈ ಅಂತ ಒಂದು ಹತ್ತು ಇಪ್ಪತ್ತು ಗಾಡಿ ಹಿಂದ್ ಪೊಲೀಸರು ಮುಂದ್ ಪೊಲೀಸರು ಬಂದ್ ನೋಡು ಇಲ್ಲಿ ಕುಂತ ಪೊಲೀಸ್ ಕಾಯ್ಕೊಳ್ತೀನ ಹೆಣ ಹ್ಯಾಂಡಿ ಅದೆಲ್ಲ ಒಣಗಿ ಹೋಗಿತ್ತು ಇರ್ತಕ್ಕೆ ಆಗಿರ್ತ ಆರು ವರ್ಷ ಹ್ಯಾಂಡ್ ಹೋಗಿ ಕೂಳಾಗಿ ಕುಂತಿತ್ತು ಅದು ಎಲ್ಲ ಮಂದಿ ಬಂದು ಹೇಳಿತ್ತು ಬಂದು ಪೊಲೀಸರು ಎಲ್ಲ ಇನ್ಸ್ಪೆಕ್ಷನ್ ಮಾಡಿದ್ರು ಅವ್ರಿಗೆ ಕರೆಸರಿ ಸಾಕ್ಷಿ ಪಕ್ಷಿ ಎಲ್ಲ ಕೇಳಿದ್ರು ಮುಂಜಾನೆ ಹತ್ತಕ್ಕೆ ಚಾಲು ಆದ್ರೆ ನಾಲ್ಕರ ತಕ್ಕ ಇನ್ಸ್ಪೆಕ್ಷನ್ ಆಯ್ತು ರೀ ಇನ್ಸ್ಪೆಕ್ಷನ್ ಆಗಿ ಬರ್ದ ಏನು ಬರ್ದ ಹ್ಯಾಂಡ್ ಅಕ್ಕಿದು ಅಲ್ಲ ಹ್ಯಾಂಡ್ ಇಕ್ಕಿದು ಅಲ್ಲ ದೌಡೂರು ಎಮ್ಮಿದು ಹೋರಿ ಮನೆಗೆ ಅಂದ ನಾವು ಹ್ಯಾಂಡ್ ಯಾರ್ದ್ರಿ ಅಕ್ಕಿ ಅಂತ ನಂದು ಇಕ್ಕಿ ಅಂತ ನಂದು ಇವ್ರ ಹೆಂಡ್ ಏನು ಸಾರ್ಸಕ್ ಬರ್ತದೆ ಏನು ಕೂಳು ಮಾಡಕ್ ಬರ್ತದ ಅಲ್ಲ ಈ ಮನುಷ್ಯರ ಹೆಂಡಿ ಮನುಷ್ಯರ ಹೆಂಡಿ ಏನು ಮಾಡಕ್ ಬರ್ತದ ರೀ ಅದೇ ಅವ ಹೇಳ ಬರ್ತಾವ ಇದು ಮನುಷ್ಯರದಲ್ಲ ಅಕ್ಕಿದು ಅಲ್ಲ ಇಕ್ಕಿದಲ್ಲ ಇದು ಗೌಡ್ರು ಎಮ್ಮಿ ಹೆಂಡ್ ಅದ ಮೂರ್ಖರ ಕಚ್ಚಾಡ್ಯಾರ ಹಾಕ್ರಿ ಜೈಲಿಗೆ ಅಂತ ಹೇಳಿ ಹೋಗ್ಬಿಟ್ಟಿರ್ತಾವ ಯಾಕೆ ಹೆಂಡಿ ಅದು ಅವ್ರದ ಅಲ್ಲ ಸುಮ್ ಸುಮ್ಮನೆ ನಂದ ಅಂದದ್ದಕ್ಕೆ ಎರಡು ಹೆಣ ಹಾಂಗ ಇದು ಶರೀರ ನಂದ ಅಲ್ಲೋಯಪ್ಪ ನಾನು ಅಲ್ಲೋಯಪ್ಪ ಈ ಶರೀರ ಇದಕ್ಕ ಹೆಂಗ ಗೌಡು ಆ ಎಮ್ಮಿ ಹೆಂಡ್ ಅದ ಹಂಗ ಇದು ಪಂಚಭೂತಗಳ ಶರೀರ ಅದ ಇದು ನಂದು ಅಲ್ಲ ನಾನು ಅಲ್ಲ ನೀ ನಾನ್ ಅಂದಿ ಅಂದ್ರೆ ಹೆಂಗ ಕೋರ್ಟ್ ಕೇಸ್ ಆಯ್ತು ಹಂಗ ನಿನಗ ಜನ್ಮ ಮರಣ ಬರ್ತಾವ ಹುಟ್ಟು ಸಾವು ಬರ್ತಾವ ಇದ ನೀನು ಅಲ್ಲ ಇದು ನಿಂದು ಅಲ್ಲ ಪಕ್ಕ ತಿಳ್ಕೊರಿ ಇದು ಬಿಡು ಇದು ಬಿಟ್ಟು ಒಳಗವ ಅಂತಾರ ಅವ್ರು ಇದಕ್ಕೆ ದಶಾಂತರ ಅಂತಾರ ಪಂಚಕೋಶಗಳೇ ಆಗಲಿ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯಾದಿ ಕೋಶಗಳೇ ಆಗಲಿ ಜಾಗ್ರ ಸ್ವಪ್ನ ಸುಸುಪ್ತಿ ಅವಸ್ಥೆಗಳಾಗಲಿ ಇವೆಲ್ಲ ದಶಾಂತರ ಅದಾವ ಎಲ್ಲಿ ವಿಶ್ವನಾಗ್ತಾನೆ ಎಲ್ಲಿ ತೈಸನಾಗ್ತಾನೆ ಎಲ್ಲಿ ಪ್ರಜ್ಞನಾಗ್ತಾನೆ ಇವೆಲ್ಲ ಅವಸ್ಥೆಗಳಿಗೆ ಮೀರಿ ಮೂರು ಅವಸ್ಥೆಗಳು ಒಂದರೊಳಗೊಂದಿಲ್ಲ ಮೂರು ಅವಸ್ಥೆ ನಡೆಯುತ್ತಾ ಬೇರೆ ಸಾಕ್ಷಿಕನಾಗಿರ್ದು ಮತ್ತೆ ಸಂಸ್ಕೃತಿ ದೂರಿಗೀಡಾಗಿ ಬಳಲುವೆ ಅಜ್ಞಾನಿಯಲ್ಲವೇ ಜೀವನೇ ನಿನಗೆ ಸುಜ್ಞಾನಿ ಎಂದು ನುಡಿವರೇ ಮೂರ್ಖ ಅಂದ್ರವು ಇದಕ್ಕೆ ದಶಾಂತರ ಅಂತ ಇದೇನು ಅಯಂ ಆತ್ಮ ಬ್ರಹ್ಮ ಇದು ಇಲ್ಲಿ ಆತ್ಮ ಅದ ಈ ಆತ್ಮವೇ ಪರಮಾತ್ಮ ಅದ ನೀನು ಪರಮಾತ್ಮ ಇದ್ದೀವಿನ ವಿಶ್ವನಲ್ಲ ತೇಜನಲ್ಲ ಪ್ರಜ್ಞೆ ಅಲ್ಲ ದೇಹ ಅಲ್ಲ ಮನ ಅಲ್ಲ ಬುದ್ಧಿ ಅಲ್ಲ ಅಹಂಕಾರ ಅಲ್ಲ ಅಂತ ಹೇಳೋದು ಏನಪ್ಪ ಅಂದ್ರ ಇದು ದಶಾಂತರ ವಾಕ್ಯ ಅದ ಇದು ದಶಾಂತರ ವಾಕ್ಯ ಇನ್ನು ಮೂರನೇದು ಭಾವಾಂತರ ಅಂತ ಬರ್ತದ ಮೂರನೇದು ಏನಪ್ಪ ಅಂದ್ರ ಭಾವಾಂತರ ಅಂತ ಬರ್ತದ ಭಾವ ಅಂದ್ರೆ ಗೊತ್ತಿರಬೇಕು ನಿಮಗೆ ಭಾವ ಅಂತ ಎದಕ್ಕಂತಾರ ಮತ್ತೆ ನಿಮ್ ಊರನ ಭಾವ ಅಂದಿರಿ ಮತ್ತೆ ನಮ್ ತಂಗಿ ಗಂಡ ಭಾವ ಏನ್ತಾರ ನೀ ಕರಿ ಮತ್ತೆ ಈ ಭಾವ ಬಹಳ ಅದಾವ ಇಲ್ಲಿ ಇವೆಲ್ಲ ಭಾವ ಅಲ್ಲ ಅಭಾವ ಭಾವ ಅಂದ್ರೇನು ಚಿತ್ತಸ್ಯ ಸ್ತರ್ತ ವೃತ್ತಿಯರ್ ಭಾವ ಇತಿ ಉಚ್ಯತೆ ಏನ್ರಿ ಭಾವ ಅಂತ ಎದಕ್ಕಂತಾರ ಅಂದ್ರ ಅದಕ್ಕೆ ಹೇಳಿದ್ರು ದೇವ ಭಾವ ಜೀವ ಭಾವ ಅಂತಾರ ಅಲ್ರಿ ಭಾವ ಅಂದ್ರ ಚಿತ್ತದ ಮನಸ್ಸಿನ ಸ್ಥಿರತೆಗೆ ಭಾವ ಅಂತ ಭಾವ ಅಂತ ಭಕ್ತಿ ಭಾವ ನಿಷ್ಠೆ ನಿಬ್ಬೆರಗಲಾಗಿ ಅಂತ ಹೆಂಗ ಉರಲಿಂಗ ಪೆಜ್ಜಿ ಹೇಳ್ದ ಭಾವ ಅಂದ್ರ ಯಾವದರ ಮೇಲರೆ ನಮ್ಮ ವೃತ್ತಿ ನಮ್ಮ ಮನಸ್ಸು ಸ್ಥಿರ ಆಗಿ ನಿಲ್ತಕ್ಕಂಥ ಅದಕ್ಕೇನಂತಾರ ಭಾವ ಭಾವ ಅಂತ
ಅವು ಎರಡದ, ಒಂದು ಜೀವಭಾವ ಒಂದು ದೇವಭಾವ. ಹೌದಲ್ಲ, ಜೀವಭಾವ ಅಂತ ಹೇಳ್ಕೊಂತೇವಿ, ಯಾರು ಎಷ್ಟು ಹೇಳಿದ್ರು ನಾ ಏನು ಈ ದೇಹ ಈ ಹೆಸರ. ಹೌದಲ್ಲ, ನಿಮ್ಗೆ ಯಾರಿಗೆ ಕೇಳಿದ್ರೆ ನಾವು ನಿಮ್ಗೆ ಹೆಸರು ಇಟ್ರ ಕಲ್ಲಪ್ಪ ಕಲ್ಲವ ಮಲ್ಲಪ್ಪ ಮಲ್ಲ ಬಿಟ್ಟು ಏ ಹುಚ್ಚಿ ನೀ ಮಲ್ಲವಲ್ಲ ಹೇಳಿ ಹೇಳ್ತಾರ ನಾ ಮಲ್ಲವನ ಇದ್ದೀನಿ ಅಂತ. ಏ ಇಲ್ಲ ನೀ ಇಲ್ಲ ನಾ ಮಲ್ಲವನಿ ಎಷ್ಟು ಗಟ್ಟಿಗೆ ನೋಡ್ರಿ. ನಿದ್ಯಾಗ ನೀವು ಮಕ್ಕೊಂಡು ಬಳಕ ಯಾರು ಬಡಕ ಯಾರು ನೀ ಹಲೋ ಎಷ್ಟು ಗಟ್ಟಿಗೆದ್ರಿ ಎಷ್ಟು ಗಟ್ಟಿಗೆದ ಎಷ್ಟು ಗಟ್ಟಿಗೆ ನೋಡಿ. ಇದು ಸ್ಥಿರತ ಅದು, ಇದು ನಿಮ್ ಮನಸ್ಸು ಇಷ್ಟು ಪರ್ಪೆಚುವಲ್ ಏನಪ್ಪಾ ಅಂದ್ರೆ ಆಗ್ಯದ ಅದು ರೂಟೆಡ್ ಅದ ನಿಮ್ ಮನಸ್ಸು. ಈಗ ಇದು ದೇಹವೇ ನಾನು, ದೇಹಕ್ಕಿಟ್ಟ ಹೆಸರೇ ನಾನು, ಈ ಜಾತಿಯವನೇ ನಾನು, ಈ ಕುಲ್ಲವನೇ ನಾನು. ಇಷ್ಟು ನಮ್ದು ಬಿಲ್ಕುಲ್ ರೂಟೆಡ್ ಅದ, ಈಗ ಅಳಗಾಡಂಗಿಲ್ಲ ಅಳಗಾಡಂಗಿಲ್ಲ ಇದು ಭಾವ. ಈಗ ಈ ಜಾತಿ ಈ ಕುಲ ಈ ಹೆಸರು ನಾ ಗಂಡ ನಾ ಹೆಣ್ಣ ಇದೇನು ಭಾವದಲ್ಲ, ಈ ಭಾವಕ್ಕನ್ನ ನಾವು ಜೀವಭಾವ ಅಂತ ಕರಿತೀವಿ. ಜೀವಭಾವ ಇದರಿಂದ ಏನಾಗ್ತದ, ಜನ್ಮ ಮರಣ ಸುಖ ದುಃಖ ಇವೆಲ್ಲ ಬರ್ತಾವ. ಹೌದ, ನಾ ಅಂದದಕ್ಕೆ ಅಲ್ರಿ ಅಂದದಕ್ಕೆ ಅಲ್ಲ, ನಾ ಕಲ್ಲಪ್ಪ ಅಂದೇವಿ ಯಾರ ಕಲ್ಯ ಅಂದ್ರೆ ಶಿಟ್ಟು ಬರ್ತದ ಬರ್ತದ ನೋಡಿ ಸ್ವಾಭಾವಿಕ ಅಂತಾರೆ. ಯಾರ ಮಲ್ಲವಾಗ ಮಲ್ಲಿ ಅಂದ್ರೆ ಶಿಟ್ಟು ಬರ್ತದ. ಯಾಕೆ ನಾವು ಅದೇನ್ ತಿಳ್ಕೊಡಿದ್ವಿ, ನಮ್ ಭಾವ ಎಷ್ಟು ಗಟ್ಟಿಯಾಗದ, ನಾನು ಮಲ್ಲವ್ವ ನಾನು ಕಲ್ಲಪ್ಪ ನಾನು ನಾರಾಯಣಪ್ಪ ನಾನು ಬ್ರಾಹ್ಮಣ ನಾನು ಕ್ಷತ್ರಿಯ ನಾ ಲಿಂಗಾಯತ ನಾ ಜನ್ಮ ಬಿಲ್ಕುಲ್ ಬಿಲ್ಕುಲ್ ರೂಟೆಡ್ ರೂಟೆಡ್ ಅದ. ಆದ್ರ ಏನಾರ ನಿಮ್ಗೆ ಇಷ್ಟು ಫರಕ್ ವ್ಯತ್ಯಾಸ ಬಂತು ಅಂದ್ರ ಮನುಷ್ಯನಿಗೆ ದುಃಖ ಆಗ್ತದ, ಜಗಳ ಆಗ್ತದ, ದ್ವೇಷ ಆಗ್ತದ, ಏನೇನೋ ಏನೇನೋ ಉತ್ಪಾತಗಳು ಆಗ್ತಾವ. ಹಾಗೆ ಹಾಗೆ ನನಗೆ ಹಿಂಗಂದ್ರಿ ಹೇಳಾಗ್ತದೆ. ಈಗ ದೇಹದ ರೂಪ ಜಾತಿ ಕುಲ ಇವುಗಳ ಮೇಲೆ ನಮ್ದೇನು ಭಾವ ಆಗ್ಯದಲ್ಲ, ಇದಕ್ಕೆ ಜೀವಭಾವ ಅಂತ. ಈ ಜೀವಭಾವವನ್ನು ಬಿಡಿಸಿ ಭಾವಾಂತರ, ಈ ಜೀವಭಾವವನ್ನು ಬಿಡಿಸಿ ದೇವಭಾವ ತಂದು ಕೊಡ್ತಾರೆ. ಅದಕ್ಕೆ ನಿಜಗೊಂಡು ನಿಮಗೆ ದೇವರಾಗಿ ಮಾಡುವ ಆಚಾರ್ಯ ಶರಣಾಗು. ಗುರುಗಳು ಏನ್ ಮಾಡ್ತಾರೆ ನಿಮ್ಗ, ಗುರು ಅಂತ ಯಾರಿಗಂತಾರ, ಸಾಹುಕಾರ ಮಾಡೋ ಗುರು ಅಲ್ಲ, ನಿಮ್ಗೆ ಶ್ರೀಮಂತ ಮಾಡೋ ಗುರು ಅಲ್ಲ, ನಿಮ್ ಮಗಳಿಗೊಂದು ಅಳೆ ತಂದ್ಕೊಡೋ ಗಾಣ ತಂದ್ಕೊಡೋ ಗುರು ಅಲ್ಲ. ಗುರು ಯಾರು ನಿಮ್ಗ, ದೇವರು ಮಾಡವ, ನಿಮಗೆ ದೇವರಾಗಿ ಮಾಡುವ ಆಚಾರ್ಯ ಶರಣಾಗು. ನಿನಗ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ, ಋತಂ ವದಿಷ್ಯಾಮಿ, ಸತ್ಯಂ ವದಿಷ್ಯಾಮಿ, ತನ್ಮಾಂ ಅವತು ತದ್ವಕ್ತಾರಮವತು. ಓಂ ಶಾಂತಿ ಶಾಂತಿ ಶಾಂತಿ. ತಮ್ಮ ನೀ ಪರಮಾತ್ಮ ಇದ್ದೀಯೋ ಪರಮಾತ್ಮ ಇದ್ದೀಯೋ. ಹಾಗೆ ಶ್ರೀಮಂತ ಶಂಕರಾಚಾರ್ಯರು ಪದ್ಮಪಾದಾಚಾರ್ಯರಿಗೆ ಎಲ್ಲರಿಗೂ ಉಪದೇಶ ಮಾಡಿದರು, ನೀನು ಸಾಕ್ಷಾತ್ ಪರಮಾತ್ಮ ಸ್ವರೂಪ ಇದ್ದೀಯಂತ. ಅದನ್ನು ತಿಳ್ಕೊಂಡು ಮನೋಬುದ್ಧಿ ಅಹಂಕಾರ ಚಿತ್ತ ನೀನಾಹಂ ನಚ ಸ್ತೋತ್ರ ಜಿವ್ವೆ ನಚ ಘ್ರಾಣ ನೇತ್ರೇ ನಚ ವ್ಯೋಮ ಭೂಮಿರ್ನ ತೇಜೋನ ವಾಯು ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಹೆಂಗದ ನೋಡ್ರಿ, ಹಿಂಗ ಮನುಷ್ಯನಿಗೆ ಜೀವಿಗೆ ದೇವರನ್ನಾಗಿ ಮಾಡತಕ್ಕಂತ ಯಾವ ಉಪದೇಶ ಮಾಡ್ತಾರೆ, ತತ್ವಮಸಿ ತ್ವಮೇವ ಏನಪ್ಪಾ ಅಂದ್ರೆ ತದಸಿ, ನೀನು ಪರಮಾತ್ಮನೇ ಇದ್ದಿ ತಮ್ಮ, ನಿನಗೆ ತಪ್ಪು ತಿಳುವಳಿಕೆ ಆಗ್ಯದೆ, ನಿನಗೆ ರಾಧಾ ಪುತ್ರನಂತೆ ನಿನಗೆ ಆಗ್ಯದೆ, ಕರ್ಣ ಸಾಕ್ಷಾತ್ ಕುಂತಿ ಪುತ್ರ ಏನು ಸಂಶಯ ಅದ ನಿಮ್ಗ, ಕರ್ಣ ಸಾಕ್ಷಾತ್ ಕುಂತಿ ಪುತ್ರ. ಪರಂತು ಹುಟ್ಟಿದಾಗ ತಾಯಿ ಮಗನನ್ನ ತ್ಯಾಗ ಮಾಡಿರುವುದರಿಂದ ಲೋಕಾಪವಾದಕ್ಕೆ ಮಂತ್ರ ಜನ್ಯವಾಗಿರತಕ್ಕಂತ ಸೂರ್ಯ ಮಂತ್ರದಿಂದ ಯಾರೋ ಆಕೆ ಸಣ್ಣಕ್ಕಿರುವಾಗ, ಸಣ್ಣಕ್ಕೆ ಅಂದ್ರೇನು ದೊಡ್ಡಕ್ಕೆ ಆಗಿದ್ಲು, ಅವಾಗ ತಂದೆ ಮನೆಗೆ ಏನಪ್ಪಾ ಅಂದ್ರ ಮಹಾತ್ಮ ಸತ್ಪುರುಷರು ಬಂದಿದ್ರು, ಬಂದ ಕಾಲಕ್ಕೆ ಅವ್ರ ಸೇವಾ ಶ್ರಾವಣದಾಗ ಚಾತುರ್ ಮಾಸದಾಗ ಸೇವಾ ಮಾಡಿದ್ಲಕ್ಕಿ ಕುಂತಿ ಸೇವಾ ಮಾಡಿದ್ಲು. ಸೇವಾ ಮಾಡಿದ ಬಳಿಕ ಅಪ್ಪ ಅವರು ಆಕೆ ಮ್ಯಾಲ ಪ್ರಸನ್ನಾಗಿ ದೇವತೆಗಳ ಐದು ದೇವತೆಗಳ ಮಂತ್ರವನ್ನು ಉಪದೇಶ ಮಾಡಿದರು. ಉಪದೇಶ ಮಾಡಿ ನೀ ಈ ಮಂತ್ರ ಅಂದೆ ಅಂದ್ರೆ ದೇವರು ನಿಂಗೆ ಬೆಟ್ಟಿ ಆಗ್ತಾರ ತಂಗಿ, ನೀ ಬೇಡದ್ದು ಕೊಡ್ತಾರ ಅಂತ ಅಂದಳು. ಅಂದ ಬಳಿಕ ಆ ಮಹಾತ್ಮರ ಶಕ್ತಿ
ಸಣ್ಣಕ್ಕೆ ಇದ್ಲು ಕುಂತಿ. ಅವಾಗ ಏನಪ್ಪಾ ಅಂದ್ರ ಅವಾಗ ನಾಲ್ಕು ತಿಂಗಳು ಅವ್ರ ಸೇವಾ ಮಾಡಿದ್ದಕ್ಕ ಅವ್ರು ಅಕ್ಕಿ ಆಶೀರ್ವಾದ ಮಾಡಿ ಮಂತ್ರ ಕೊಟ್ಟು ಮಂತ್ರ ಕೊಟ್ಟು ಚಾತುರ್ಮಾಸ ಮುಗಿದ್ಕೂಡ್ಲೆ ಹೋಗಿಬಿಟ್ಲು, ಹೋಗಿಬಿಟ್ರು ಅವರು. ಅವಾಗ ಬಾಲ್ಯಕಾಲದ ಚಾಪಲ್ಯದಿಂದ ವಯಸ್ಸಿರಲಿಲ್ಲ, ಇನ್ನು ಸಣ್ಣ ಇತ್ತು, ಸಂಶಯ ಬಂತು. ಸ್ವಾಮಿಗಳು ಋಷಿಗಳು ನನ್ನ ಮಂತ್ರ ಕೊಟ್ಟು ಹೋಗ್ಯಾರ, ಸುಮ್ಮನೆ ನನಗೇನು ಬುದ್ಧು ಮಾಡಿ ಹೋಗ್ಯಾರ, ಏನು ಖರೆ ಇರಬೇಕು ಅಂತ ಚಂಚಲ ಬುದ್ಧಿ. ಅದು ಸ್ವಾಭಾವಿಕ, ಯೌವನ ಕಾಲದೊಳಗೆ ಇರ್ತದೆ. ಹರೆಯದೊಳಗೆ ಮನುಷ್ಯನ ಬುದ್ಧಿ ಚಂಚಲ ಇರ್ತದೆ, ಮುಪ್ಪಾದಂಗೆ ಸ್ಥಿರ ಆಗುತ್ತದೆ. ಸಣ್ಣ ವಯಸ್ಸು ಚಂಚಲ ಬುದ್ಧಿ. ಅಪ್ಪ ಅವ್ರು ನಂಗೆ ಮಂತ್ರ ಕೊಟ್ಟರು, ದೇವತೆಗಳ ಮಂತ್ರ ಅಂದ್ರೆ ದೇವತೆಗಳು ಬರ್ತಾರಂತ ಹೇಳಿದ್ರು. ನಾನು ಸುಮ್ಮನೆ ಹೇಳಿದ್ರು, ಏನು ಖರೆ ಹೇಳಿದ್ರು, ನೋಡ್ಬೇಕಂತ ಏಕಾಂತ ಕುಂತು ಸೂರ್ಯ ಮಂತ್ರ ಅಂದ ಕೂಡಲೇ ಸೂರ್ಯನಾರಾಯಣ ಬಂದೇ ಬಿಟ್ಟ. ತಥಾಸ್ತು, ಪುತ್ರಿ ಏನ್ ಬೇಕು ಅಂದ್ರು, ಹೇಯವ್ವ ಅನ್ಲಕ್ಕಿ, ಇದಂತ ಪಂಡಿತ ಬಂತು, ಬರ್ತಾರ ಇಲ್ಲ ಸುಮ್ಮನ ಅಂದೇ ಬಂದೇ ಬಿಟ್ಟ. ಏನು ಕೇಳ್ತು ಕೇಳು, ಹೇಯಪ್ಪ ನಾ ಏನು ಕೇಳಂಗಿಲ್ಲ ಅಂದ. ನಾವು ಬಂದ್ವಾಗ ಹಂಗೆ ಹೋಗಿಲ್ಲ, ನಾವು ಬಂದ್ವಾಗ ಹಂಗೆ ಹಂಗೆ ಹೋಗ್ತೀವಿ. ಏನು ಪೊಗಟೆ ಏನು ಮನುಷ್ಯರ ತಿಕ್ಕೊಂಡಿದ್ದೆ, ಬಂದ್ವಾಗ ನಾ ದೇವತೆಗಳು ಬರಂಗನ ಇಲ್ಲ, ಬಂದ್ವಾಗ ಹಂಗೆ ಹೋಗಂಗಿಲ್ಲ, ಏನು ಬೇಕು ಏನು ಬೇಕು ಹೇಪ, ನಿನ್ನಂತ ಒಂದು ಮಗ ಬೇಕು ಅಂದ್ಲ. ತಥಾಸ್ತು ಅಂದ್ರು ಅವ್ರು. ನೋಡ್ರಿ, ಮಂತ್ರದಿಂದ ಹುಟ್ಟದು, ಸಫಲತೆಯಿಂದ ಚಂಚಲದಿಂದ ಏನೋ ಬೇಡ್ಕೊಂಡ್ಲಿ ಖರೆ. ಅಕ್ಕ ಈಗ ವಿಚಾರ ಬಂತು, ಇನ್ನೂ ಮದಿ ಆಗಿಲ್ಲ, ಈಗೇ ಮಗ ಆಯ್ತು, ಮಂದಿ ಏನಂತಾರೋ ಅಪ್ಪ. ಸೂರ್ಯನಾರಾಯಣ, ನನ್ನ ಕನ್ಯಾ ತನಕ ಬಾಧೆ ಬಂದಿರಬಾರ್ದು. ಆಯ್ತಾಯ್ತ, ನಿನ್ನ ಕನ್ಯಾತ್ವಕ್ಕೆ ಬಾಧೆ ಬರಂಗಿಲ್ಲ, ನೀ ಹೆಂಗಿದ್ರಿ ಮತ್ತು ಹಂಗೆ ಇರ್ತೀವಿ ಅಂತ ಹೇಳಿದ್ರು. ಕೂಸ ಹುಟ್ಟದ ಬಳಕಾದ್ರೆ ಹೆಂಗ್ ಮಾಡ್ಬೇಕೇನ, ಲಗ್ನರೇ ಆಗಿಲ್ಲ, ಕೂಸಾಗಿ ತಿಳ್ಕೊಂಡು ಆ ಕೂಸಿಗೆ ಏನ್ ಮಾಡಿದ್ಲು ಅಂದ್ರ ಹೊಳ್ಯಾಗ ಚಪ್ಪ ಮಾಡಿ ಅದಕ್ಕೆ ಬಿಟ್ಟು ಬಿಟ್ಟು, ಯಾರಿಗೂ ಗೊತ್ತಿತ್ತಿಲ್ಲ. ಅದು ಹೋಗಿ ಎಲ್ಲಿ ಸಿಕ್ತು ಅಂತಂದ್ರ ಮೀನುಗಾರರ ಕೈಯಾಗ ಸಿಕ್ತು. ಆ ಮೀನುಗಾರ ಮೀನು ಹಿಡ್ಯಾಕ ಹೋದ್ರೆ ಇದು ಬಂತು, ಬಹಳ ಸಂತೋಷ ಆಯ್ತು, ಮಕ್ಕಳು ಇರಲಿಲ್ಲ, ಒಯ್ದು ತನ್ನ ಹೆಂಡತಿ ಕೊಟ್ಟಾಕ ಹೆಸರ ರಾಧಾ. ರಾಧಾ ಆಕೆನೇ ಮನೆ ಕೊಡಿಸಲು, ದೊಡ್ಡದು ಮಾಡಲು, ಎಲ್ಲ ಆಯ್ತು, ದೊಡ್ಡದಾಯ್ತು ಎಲ್ಲ ಆಯ್ತು. ಮುಂದೆ ನಿಮ್ಮಪ್ಪ ಯಾರು, ಅವನ ಹೆಸರ, ನಿಮ್ಮವ್ ಯಾರು, ರಾಧಾ ಗೊತ್ತೇ ಇಲ್ಲ ಅವನಿ ಪಾಪ. ಮುಂದೆ ಮಹಾಭಾರತ ಯುದ್ಧದೊಳಗೆ ಅರ್ಜುನ ಕೊಂದೇ ತೀರ್ತೀನಿ ಅಂತ ಪ್ರತಿಜ್ಞೆ ಮಾಡಿದಾಗ ಪರಮಾತ್ಮ ಕುಂತಿನ ಕಳಿಸ್ತಾನೆ. ಕುಂತಿನ ಕಳಿಸಿ ಹೇಳ್ತಾನೆ, ಹೇಳ್ಕೋತ ನೀನೇ ಅಂತ. ಕುಂತಿ ಹೋಗಿ ಬೇಡ್ಕೋತಾಳೆ, ನೀನು ರಾಧಾ ಪುತ್ರ ಅಲ್ಲಪ್ಪ, ನೀನು ಕುಂತಿ ಪುತ್ರ ಇದ್ದಿ, ನಾನು ಹಿಂಗ ಬಿಟ್ಟೀನಿ ಅಂತ. ಅವ್ರ ಅನ್ನ ಉಂಡಿದ್ದೀನಿ, ಆಕೆ ಮಲಿ ಕುಡ್ದಿದೀ, ಆಕೆ ಅನ್ನ ಉಂಡಿದಿ, ಆಕೆ ದ್ವಾಕೆ ಮಾಡ್ಯಾಳ ತಿಳ್ಕೊಂಡು ನೀ ರಾಧಾ ಪುತ್ರ ಆಗುದಿಲ್ಲ, ಜನ್ಮ ಕೊಟ್ಟಂತ ತಾಯಿ ನಾ ಇದ್ದೀನಿ, ನೀನು ಕುಂತಿ ಪುತ್ರ ರಾಧಾ ಪುತ್ರ ಅಲ್ಲ ಅಂತ ಹೇಳಿದ್ರು. ಅವಾಗ ಗೊತ್ತಾಯ್ತು ಅವನಿಗೆ ಏನಂತ, ನಾನು ಕುಂತಿ ಪುತ್ರ ಇದ್ದೀನಿ, ರಾಧಾ ಪುತ್ರ ಅಲ್ಲ. ನೋಡ್ರಿ, ಈಗ ಹೇಳೋದಕ್ಕಿಂತ ಮೊದಲು ಏನು ರಾಧಾ ಪುತ್ರ ಇದ್ದೇನ್ರಿ ಅವನು, ಅವಾಗನು ಕುಂತಿ ಪುತ್ರೇ, ಗೊತ್ತಿರ್ಲಿಲ್ಲ ಅವನಿಗೆ, ಅವಾಗನು ಕುಂತಿ ಪುತ್ರ ಇದ್ದ, ಗೊತ್ತಿರ್ಲಿಲ್ಲ ಗೊತ್ತಿರ್ಲಿಲ್ಲ. ಹಂಗ ನಾವು ಕೂಡ ಈಗನು ನಾವು ಬ್ರಹ್ಮೇ ಇದ್ದೇವಿ, ನಮ್ಗೆ ಗೊತ್ತಾಗಿಲ್ಲ ಜೀವ ಅಂತ ಕುಂತಿದ್ದೇವೆ. ಈಗ ನಮಗೆ ಯಾವಾಗ ಕುಂತಿ ಹೋಗಿ ಹೇಳ್ತಾಳೆ ಹಂಗ ಸದ್ಗುರು ಮಾತೆ, ಯಾವಾಗ ನಿನಗೆ ಹೇಳ್ತಾರೆ ತಮ್ಮ ನೀನು ಜೀವನಲ್ಲ, ನೀನು ಜೀವ ಅಲ್ಲ, ನೀನು ಪರಮಾತ್ಮ ಸಾಕ್ಷಾತ್ ಇದ್ದಿ ಅಂತ ತಿಳ್ಕೊಂಡು ಏನಪ್ಪಾ ಅಂದ್ರ ತತ್ವಮಸಿ ಮಹಾವಾಕ್ಯವನ್ನು ಉಪದೇಶ ಮಾಡ್ತಾರೆ. ಆ ಕಾಲಕ್ಕೆ ಇವ ಅಂತಾನ, ಅಹಂ ಬ್ರಹ್ಮಾಸ್ಮಿ, ಏನಪ್ಪಾ ನಾನು ಪರಮಾತ್ಮ ಇದ್ದೀನಿ ಅಂತಾನ. ಆದ್ದರಿಂದ ಮಹಾನುಭಾವರು ಈ ಜೀವ ಭಾವವನ್ನ ಬಿಡಿಸಿ ಸುಮ್ಮ ನಿನಗೆ ಕುಂತಿ ಪುತ್ರನೇ ರಾಧಾ ಪುತ್ರ ಅಂತ ಹೆಂಗ ಬರೀ ಬಂದದ ಹೆಸರದ ಅಷ್ಟೇನೆ, ಕುಂತಿ ಪುತ್ರನೇ ಅದರ್. ಹಾಗ ನೀನು ಬ್ರಹ್ಮ ಸ್ವರೂಪನೇ ಇದ್ದಿ, ದೇಹದ ಸಂಘದಿಂದ ಈ ದೇಹದಾಗ ನೀ ಬೆಳೆದ, ದೇಹದಾಗ ದೊಡ್ಡದಾಗಿದ್ರಿಂದ ನೀ ಹಿಂಗ ನಾ ವಿಜಯ, ಈ ಹೆಸರ ಜಾತಿ ಕುಲ ನೀ ಮಾಡ್ಕೊಂಡಿ ತಮ್ಮ, ಇದು ನೀನಲ್ಲ, ಸಮಯವ ತತ್ವ ನೀನು ಆ ಪರಮಾತ್ಮನ ಇದ್ದಿ ಅಂತ ಹೇಳಿದಾಗ ಇದಕ್ಕೇನಂತಾರ ಭಾವಾಂತರ ಉಪದೇಶ. ಜೀವ ಭಾವವನ್ನ ಕಡಿಸಿ ಸದ್ಗುರುಗಳು ದೇವ ಭಾವವನ್ನು ಕೊಡ್ತಾರೆ, ಇದಕ್ಕೇನಂತಾರ ಭಾವಾಂತರ ಉಪದೇಶ ಅಂತ. ಇನ್ನು ಇಡೀ ಸಮಸ್ತ ಪ್ರಪಂಚ ಟೋಟಲಿ ಹೇಳಿದ್ರು ಅವರು, ಏನಪ್ಪ ಅಂಡ ಬ್ರಹ್ಮಾಂಡ, ಪಿಂಡಾಂಡ ಬ್ರಹ್ಮಾಂಡ, ಈ ಎಲ್ಲ ಸಮಸ್ತ ಪ್ರಪಂಚ ಇದೇನದ ದೃಶ್ಯ ಅದೇ.
ದೃಶ್ಯ ವಿಲಕ್ಷಣದಿಂದ ಪುರೋಹಿತ್ತು ಬರದ ನಿಜಗೊಂಡ್ರಲ್ಲಿ ಪರಮಾತ್ಮ ಗೀತೆ ಒಳಗೆ ಈ ದೃಶ್ಯ ಏನದ ಇದಕ್ಕೆ ವಿಲಕ್ಷಣವಾಗಿ ಇದನ್ನ ಬೇರ್ಪಡಿಸಿ ಇದನ್ನ ಅನ್ಯವನ್ನ ಮಾಡಿ ದೃಗ್ರೂಪನಾಗಿರ್ತಕ್ಕಂತ ಪರಮಾತ್ಮನೇ ನೀನಂತ ಹೇಳೋದು ಅನ್ಯಾಪದೇಶಾಖ್ಯ ಅಂತ ಕರೀತಾರೆ. ಇದು ಪ್ರಜ್ಞಾನಮಾನಂದಂ ಬ್ರಹ್ಮ ಈ ಮಹಾವಾಕ್ಯ ಉಪದೇಶ ಮೂಲಕವಾಗಿ ಇದನ್ನ ತಿಳಿಸಿದ್ದಾರೆ. ಸಮಯ ಹಾಳಾಗ್ಯದ, ಇದನ್ನ ತಿಳಿಸಿದ್ದಾನೆ. ಟೋಟಲಿ ಇವೆಲ್ಲ ಉಪದೇಶ ಮಾಡಿದರೆ ಏನು, ಇವು ಯಾವ ಸತ್ಯ ಅಲ್ಲ. ಕಡೆ ಹೇಳಿದ್ರು ಉಪದೇಶ ಯಾಕಂತ ಕೇಳಿದ್ರೆ ಅರೆ ಪ್ರಶ್ನೆ ತಪ್ಪು ತಿಳಿದ ಅಂತ ಹೇಳಕ್ ಹಚ್ಚೇವೆ ಅಷ್ಟೇ. ಇದು ನಾ ಹುಟ್ಟಿನ ಅನ್ನೋದೇ ಸುಳ್ಳ, ನಾವು ಹೇಳೋದು ಸುಳ್ಳ. ಯಾಕೆ ಸುಳ್ಳಿಗೆ ಸುಳ್ಳೇ ಹೇಳಬೇಕು, ಕರೆ ಹೇಳಕ್ಕೂ ಬರಂಗಿಲ್ಲ. ಯಾವುದೋ ಒಂದು ಊರಳ ಒಬ್ಬ ದೊಡ್ಡ ರಾಜ ಇದ್ದಂತ ಒಬ್ಬ ಕುದುರೆ ಮಾರವ ಬಂದ. ಕುದುರೆ ಮಾರವ ಬಂದು ಹೇಳದಂತವ, ಇದು ಆಗಿನ ಕಾಲಕ್ಕೆ 10 ಲಕ್ಷ ರೂಪಾಯಿ ಕುದುರೆ ಅದ ಅನ್ನವ. ಏನೋ ಇದು ಎಂತ ಏನು ಹುಚ್ಚಿಂದ ಏನು, ಆಗಿನ ಕಾಲ ಈಗಿನ ಕಾಲ ಅಲ್ಲ, ಆಗಿನ ಕಾಲ 10 ಲಕ್ಷ ರೂಪಾಯಿ ಅಂತ ಬುದ್ಧಿ ಐತಿ ನಿನಗಂತ. ಇಲ್ರಿ 10 ಲಕ್ಷ ಈ ಕುದುರೆ ಎಲ್ಲ ಕುದುರೆ ಅಂತ ಕುದುರೆ ಅಲ್ಲ ಅನ್ನವ. ಏನು 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 ಇದ್ರಾಗ ವಿಶೇಷ ಅಲ್ರಿ, ಈ ಕುದುರೆ ಭೂಮಿ ಮೇಲೆ ಓಡಂಗಿಲ್ಲ, ಆಕಾಶದಾಗ ಹಾರತ. ಭಾರಿ ಆಯ್ತಂದ್ರ ಇದ್ರ ಸ್ಪೀಡ್ ಹಿಂಗದ, ನೀವು ರೈಲ್ವೆ ಸ್ಪೀಡ್ ಇಲ್ಲ, ಇದಕ್ಕೆ ಕಾರ್ ಸ್ಪೀಡ್ ಅಲ್ಲ, 200-300 ಪರ್ ಅವರ್ ಕಿಲೋಮೀಟರ್ ಹೋಗ್ತದೆ. ಭೂಮಿ ಮ್ಯಾಲ ಕಾಲ ಕಾಣಂಗಿಲ್ಲ ನಿಮಗೆ. ಸರಿ, ಆಟಕ್ಕೆ 10 ಲಕ್ಷ ಇದು ಕೇಳ ಕೇಳ್ರಿ. ಅಕಸ್ಮಾತ್ ಈ ಕುದುರೆ ಮೇಲೆ ಕುಂತವ್ರು ಕುದುರೆ ಸಾಜಿ ಮುಟ್ಟತಕ್ಕ ಕುಂಡ್ರದು ಬಹಳ ಕಠಿಣ ಅದ ಅನ್ನವ. ಯಾಕೆ ಅಷ್ಟು ಸ್ಪೀಡ್ ಹೋಗ್ತದ? ಯಾವಾಗ ಇವ್ರ ಮ್ಯಾಲಿಂದು ನೀವು ಕೆಳಗೆ ಬೀಳ್ತೀರಿ ಗೊತ್ತಿಲ್ಲ. ಚಿಂತಾ ಕುದುರೆ ತಗೊಂಡು ಏನ್ ಮಾಡುದಪ್ಪ ಅನ್ನವ. ಕೇಳ್ರಿ, ಇನ್ನು ಮುಂದೆ ನೀವು ಬಿದ್ರಿ ಅಕಸ್ಮಾತ್ ಅಂತ ಕೇಳಿದ್ರೆ ಡಾಕ್ಟರ್ ಕರ್ಕೊಂಡ್ಬರ್ತದ, ನೀವು ಇಲ್ಲಿ ಬೀಡ್ ಹೋಗಿ ಕರ್ಕೊಂಡ್ಬರ್ತದ ಡಾಕ್ಟರ್ಗೆ. ರಾಜ ಅಂದ, ಭಾರಿ ಕಾಣ್ತಂದ್ರೆ ಕುದುರೆ. ಸುಳ್ಳು ಹೇಳ್ತೇನೆ ಖರೆ ಹೇಳ್ತೇವ ಅಂದವ. ಏನ ಖರೆ ಹೇಳ್ತೇನ್ರಿ ಅಂದವ. ನೀ ಖರೆ ಅಂತ ಹೆಂಗ್ ಗೊತ್ತಾಗ್ಬೇಕಪ್ಪ ಅಂತ ಕೇಳ್ದ. ಅದಕ್ಕೆ ನಾನು ಇಲ್ಲಿ ಕೊಂಡ್ರು ಸರ್, ನಾ ಕೊಡ್ತೇನೆ ಅಂದ. ರಾಜ ಅಂದ, 10 ಲಕ್ಷ ರೂಪಾಯಿ ಆಮೇಲೆ ಕೊಡ್ತೀನಿ, ನೋಡ್ತೀನಿ ಕುದುರೆ ಕುಂತು ಹಾಕ್ರಿ ಕಟ್ರಿ ಇಲ್ಲಿ ಕಂಬಿಗೆ ಅಂತ ಕಟ್ಟಿಸ್ದ. ಮ್ಯಾಲೆ ಕುಂತ ರಾಜ, ಭಾರಿ ಸ್ಪೀಡ್ ಇತ್ರಿ ಅದು ಕುದುರೆ. ಆ ರಾಜನಿಗೆ ಅವ ಏನು ಪಟ್ಟದ ಕುದುರೆ ಹತ್ತದಿದ್ದು ಖರೆ, ಪರಂತು ಕುದುರೆ ಇಷ್ಟು ಸ್ಪೀಡ್ ಹೋಯ್ತು. ರಾಜ ಯಾವಾಗ ಬಿದ್ದ ಅವನಿಗೆ ಗೊತ್ತಿತ್ತಿಲ್ಲ, ಕಳ ಬಿದ್ದು ಬೇಹೋಶ ಆದ. ಬಹಳತ್ತಿಗೆ ಹತ್ರ ಎತ್ತರ ಆಯ್ತು, ಎತ್ತರ ಆದ ಡಾಕ್ಟರ್ ಅಲ್ಲೇ ಇದ್ದ, ಕುದುರೆ ಡಾಕ್ಟರ್ ಕರ್ಕೊಂಡ್ ಬಂದಿತ್ತು. ಅವ ಅಂದ, ಭಾರಿ ಅದ ಭಾರಿ ಅದ, ಇಂಜೆಕ್ಷನ್ ಕೊಡ್ರಿ ಅಂದವ. ನಾನು ದಂಡ ಡಾಕ್ಟರ್ ಇದ್ದೀನಿ ಅಂದವ. ನಾನು ನಿಮ್ ಕೊಡಕ್ ಹೋಗ ಇಂಜೆಕ್ಷನ್ ಅನ್ನವ. ಅಟೋತಿಗೆ ಅವ್ ಕುದುರೆ ಮಾರದ ಬಂದಿದ್ದ. ಏನೋ ನೀ ಡಾಕ್ಟರ್ ಕರ್ಕೊಂಡ್ ಬರ್ತಾ ಅಂತಿದ್ವಿ. ಹೌದು, ಮತ್ತೆ ಅದ್ರ ಪೈಕಿ ಡಾಕ್ಟರ್ ನಿಮ್ ಡಾಕ್ಟರ್ ಅದಕ್ಕೆ ಹೆಂಗ್ ಗೊತ್ತಾ ಅನ್ನ. ನಮ್ ಡಾಕ್ಟರ್ ನಮ್ಗೆ ಗೊತ್ತದ, ಮನುಷ್ಯ ಡಾಕ್ಟರ್ ಹೆಂಗ್ ಗೊತ್ತಿರ್ತದ ಅದಕ್ಕೆ. ನಮ್ದ ಡಾಕ್ಟರ್ ದನ ಅದ, ದನ ಡಾಕ್ಟರ್ ಕರ್ಕೊಂಡ್ ಬಂದ ಬರೋಬ್ಬರಿ. ಅದು ಕೊಡ್ಗ ತೋಳ್ಬಿದ್ರೆ ತೋರಿ ಇಂಜೆಕ್ಷನ್ ಅನ್ನ. ಯಾಕೆ ದಂದ ಡಾಕ್ಟರ್ಗೆ ಏನಪ್ಪ, ದನಕ್ಕೆ ದಂಡ ಡಾಕ್ಟರ್ಗೆ ಗುರುತಿರ್ತಾನೆ ಅದರ ಔಷಧಿ. ಅದಕ್ಕೆ ಅಮ್ಮವ್ರು ಹೇಳಿದ್ರು, ಹಾವ ಕನಸನಾಗ ಏನಪ್ಪ ಅಂತಂದ್ರೆ ಹಾವು ಕಡಿತು ಅಂತಂದ್ರೆ ಎತ್ತರದ ಡಾಕ್ಟರ್ ನಡೆಯಂಗಿಲ್ಲರಿ. ಹಾವು ಕಡಿದು ಕನಸನಾಗ ಅಂದ್ರೆ ಯಾವ ಡಾಕ್ಟರ್ ಕರ್ಕೊಂಬರ್ಬೇಕ್ರಿ, ಕನಸನ ಡಾಕ್ಟರ್ನೇ ಕೆಲಸ ಕೊಡ್ತಾನೆ, ಎತ್ತರ ಡಾಕ್ಟರ್ ಕೆಲಸ ಕೊಡಂಗಿಲ್ಲ ಅವ. ಯಾಕೆ ಅದೇ ಅದೇ ಇರಬೇಕು. ಹೆಂಗ ಕನಸನಾಗ ಹಾವು ಕಡಿದು ಸುಳ್ಳ, ಕನಸನಾಗ ಹಾವು ಡಾಕ್ಟರ್ ಔಷಧ ಕೊಟ್ಟದ್ದು ಎರಡು ಹೆಂಗ ಸುಳ್ಳು ಅದಾವ. ಅದರಂತೆ ಸಮಸ್ತ ದೃಶ್ಯ ಪ್ರಪಂಚ ಏನದ ಇದು, ಇವಕ ಸುಳ್ಳು ಮಾಡಕ್ಕೆ ಏನು ಉಪದೇಶ ಹೇಳಿದೇವಿ ಈಗ, ಮುಖಾಂತರ ದಶಾಂತರ ಭಾವಾಂತರ ಮತ್ತು ಅನ್ಯಾಪದೇಶಕ್ಕೆ ಇವೆಲ್ಲನೂ ಕೂಡ ಮಿಥ್ಯಾ ಸೃಷ್ಟಿಯನ್ನ ನಿವೃತ್ತಿ ಮಾಡಕ್ಕೆ ಇದನ್ನು ಮಿಥ್ಯಾ ಉಪದೇಶದಂತ ತಿಳ್ಕೊಂಡು ಹ್ಯಾಂಗ ಕಾಲನ ಮೂಳು ತೆಗ್ಯಾಕ ಮತ್ತೊಂದು ಮೂಳು ತಂದ್ರಿ ಅಂದ್ರೆ ತೆಗೆದು ಎರಡು ಮೂಳ ಹೌದಲ್ರಿ. ಏನೋ ಏ ಇದು ಕಾಲನ ಮೂಳು ಇಟ್ಕೋತಾರೆ, ಮೂಳ ಕಾಲ ಮೂಳು ಮುರ್ತು ಎಲ್ಲಿದ್ರ ಮೂಳು ಹುಡುಕ್ತೀರಿ ತೆಗಿತೀರಿ. ಏ ಇದು ಬಹಳ ಚಲೋ ಉಪಕಾರ ಮಾಡಿದೆ ಮುಳ್ಳ ಅಂತ ಕಿಸೆಲೆ ಇಟ್ಕೋತೀರಿ ನೇರ್ರೆ, ಅದನ್ನು ಎರಡು ಮುಳ್ಳು ಹೆಂಗ್ ಒಗಿತೀರಿ. ಹಾಗ ಇವೆರಡು ಕೂಡ ಏನಪ್ಪ ಅಂದ್ರೆ ಭಾವಾಂತರಾದಿಗಳು. ಅವು ಏನಪ್ಪಾ ಅಂದ್ರೆ ಬಂಧ, ಅದೇನದ ಅವ್ರು ನಿಮ್ಗೆ ಹೇಳಿದ್ರ
ವಸ್ತು ಪ್ರಪಂಚದೊಳಗೆ ಅವು ಏನೋ ಅಹಂಕಾರ ಆಗಲಿ ಅಂತಃಕರಣ ಆಗಲಿ ಅವಸ್ಥಾಶ್ರಯಗಳಾಗಲಿ ದೃಶ್ಯ ಆಗಲಿ ಇವು ಕೆಡಸಕ ಉಪದೇಶ ಹೇಳ್ಯಾರ ವಿನ ಅವು ಹೋಯ್ತು ಅಂದ್ರೆ ಅವು ಹೆಂಗ ಎರಡು ಕೂಡು ಹೋಗ್ತಾವ ಹಾಗೆ ಇವೆಲ್ಲ ಮಿಥ್ಯ ಅಂತ ತಿಳಿದು ಈ ಸಮಸ್ತ ಪ್ರಪಂಚಕ್ಕೆ ಸಮಸ್ತ ದೃಶ್ಯಕ್ಕೆ ವಿಲಕ್ಷಣ ಆಗಿರ್ತಕ್ಕಂತಹ ಚಿನ್ಮಾತೃಹಂ ಸದಾಶಿವ ಯಾರು ಚಿನ್ಮಾತೃಹಂ ಸದಾಶಿವ ತದೇಕೋ ವಶಿಷ್ಠ ಶಿವಕೇವಲೋಹಂ ಅಂದಂಗ ನಾನು ಅವಶಿಷ್ಟ ಸ್ವರೂಪನಾಗಿರ್ತಕ್ಕಂಥ ಚಿನ್ಮಾತ್ರ ಬ್ರಹ್ಮಸ್ವರೂಪ ಇದ್ದೀನಿ ತಿಳ್ಕೊಳ್ಳೋದಕ್ಕೆ ಹಿಂಗ ಮಿಥ್ಯಾ ತಿಳುವಳಿಕೆಯನ್ನ ತಪ್ಪು ತಿಳುವಳಿಕೆಯನ್ನ ತೆಗೀಲಿಕ್ಕೆ ಗುರುಗಳು ನಾಲ್ಕು ಮಹಾವಾಕ್ಯಗಳು ಉಪಯೋಗ ಮಾಡಿ ಮುಖಾಂತರ ದಶಾಂತರ ಭಾವಾಂತರ ಅನ್ಯಾಪದೇಶ ಅಂತ ಹಿಂಗ ನಾಲ್ಕು ಪ್ರಕಾರ ಉಪದೇಶ ಮಾಡ್ತಾರೆ ಈ ಉಪದೇಶನೂ ಕೂಡ ಸತ್ಯ ಅಲ್ಲ ಹೆಂಗ ಯಾವಾಗ ಪ್ರಪಂಚನೇ ಬಂಧನೇ ಸುಳ್ಳು ಅದ ಅಂದ್ರೆ ಇವು ಸತ್ಯ ಅಲ್ಲ ಇವೆರಡೂ ಬಿಟ್ಟು ನೀನು ಆನಂದವಾಗಿ ಬ್ರಹ್ಮಸ್ವರೂಪನಾಗಿ ಇರು ಅನ್ನುವಂತಹ ಮಾತನ್ನೇ ಶ್ರೀಮನ್ ನಿಜಗುಣರು ಈ ನಾಲ್ಕನೇ ಸಂಧಿಯ ಇದು ಮೂರನೇ ಎರಡನೇ ಸೂತ್ರದಲ್ಲಿ ಈ ಮಾತನ್ನು ಹೇಳಿದ್ದಾರೆ ನಾವು ತಿಳ್ಕೊಳ್ಳೇನು ಟೋಟಲಿ ಇದರ ಮೇಲೆ ಅಂದ್ರೆ ನಾವು ಏನು ಕೇಳ್ತೇವಿ ಇದರ ಅಭ್ಯಾಸ ಬಹಳ ಜರೂರಿ ಅದು ಚಿಂತನೆ ಬಹಳ ಜರೂರಿ ಅದ ನಾವು ಕೇಳ್ತೇವೆ ನಾವು ಯಾರು ದೊಡ್ಡ ಎಲ್ಲ ತಿಳಿತಾನ ಹೇಳು ಮತ್ತೆ ತಿಳಿಯಂಗಿಲ್ಲ ಅಂತ ಅಲ್ಲ ಎಲ್ಲರೂ ತಿಳಿತದೆ ಪರಂತು ಇದರ ಅನುಸಂಧಾನ ಚಿಂತನೆ ಮಾಡದೆ ಇರುವುದರಿಂದ ಏನಾಗ್ತದೆ ಅಂತ ಕೇಳಿದ್ರೆ ಹೋಗ್ತದೆ ನಮ್ಮ ಮನಸ್ಸ ಆ ಚಿಂತನೆ ನಿಲ್ಲಕ ಸ್ಥಾಯಿ ಅಂತಃಕರಣ ಮಾಡ್ಕೋಬೇಕು ಹೌದಲ್ರಿ ಅಂತಃಕರಣ ಮಾಡ್ಕೋ ಹೆಂಗ ರೈಲ್ವೆ ಸ್ಟೇಷನ್ ಇದ್ರೆ ರೈಲ್ವೆ ಬಂದ್ ನಿಂದಿರ್ತಾರೆ ನಿಂದ್ರಂಗಿಲ್ಲ ಏರ್ಪೋರ್ಟ್ ಇದ್ರೆ ವಿಮಾನ ಇಳಿತಾವ ಇಲ್ಲಿ ಕೇಳಂಗಿಲ್ಲ ನಿಮ್ ಮನೆ ಮೇಲೆ ಹಾರಾಡ್ತಿರ್ಬೇಕು ನಿಮ್ ಊರ್ ಮೇಲೆ ಎರಡ್ ಸಲ ಹಾರಾಡ್ತಿರ್ಬೇಕು ಹೊರದ ನಿಮ್ ಕೆಲಸಕ್ಕೆ ಬರಂಗಿಲ್ಲ ಅವು ಜನ ಹೋಗ್ತಾವ ನೋಡ್ರಿ ವಿಮಾನ ನೋಡೇನ್ ಮಾಡ ಕುಂಡ್ರಾವನ ಇಳೇವ ಬರಂಗಿಲ್ಲ ವಿಮಾನ ನಿಮ್ ಊರಾಗ ಇಳಿಬೇಕಾದ್ರೆ ಏರ್ಪೋರ್ಟ್ ಮಾಡ್ಬೇಕು ಹಂಗ ಗುರುಗಳು ಹೇಳದ ಮಾತ ನಿಮ್ ಮನಸ್ಸು ಉಳ್ಬೇಕಂದ್ರೆ ನಿಮ್ದು ಏರ್ಪೋರ್ಟ್ ಆಗ್ಬೇಕಿಲ್ಲ ಸ್ವಚ್ಛ ಆಗ್ಬೇಕು ತಿಳುವಳಿಕೆ ಆಗ್ಬೇಕು ಅಂದ್ರೆ ಇಳಿತಾವ ಮಾತು ಒಳಗೆ ಇಳಿತಾವ ಇಲ್ಲಕ್ಕೆ ಇಳಂಗಿಲ್ಲ ನಮ್ದು ಏರ್ಪೋರ್ಟ್ ಇಲ್ಲ ರನ್ವೇನೇ ಇಲ್ಲ ನಮ್ಮ ಅಂತಕ್ಕೆ ರನ್ವೇ ಇದ್ರೇ ಅದು ಇಳಿತಾರೆ ಇಲ್ಲಕ್ಕೆ ಇಳಂಗಿಲ್ಲ ಹಾಗ ನಮ್ಮ ಅಂತಃಕರಣ ಗುರುಗಳು ಮಾತ ನಮ್ಮಲ್ಲಿ ಇಳಿಬೇಕು ಅಂದ್ರೆ ರನ್ವೇ ಮಾಡ್ಬೇಕು ರನ್ವೇಗ್ ಬಹಳ ಖರ್ಚಾಕದ್ ನೋಡಿದ್ರೆ ಕೋಟಿ ಗಟ್ಟಲೆ ಖರ್ಚಾಕದ್ ಅದಕ್ಕೆ ಅಥಕ ಪ್ರಯತ್ನ ಅಥಕ ಚಿಂತನ ಏನಪ್ಪಾ ಪರಿಶ್ರಮ ಅದಕ್ಕೆ ಧ್ಯಾನ ಮನನ ಚಿಂತನ ಇವೆಲ್ಲ ಜರೂರಿ ಅದಾವ ಅವು ಮಾಡ್ಕೊಂಡೇವಿ ಅಂದ್ರೆ ನಮಗ ಆತ್ಮಜ್ಞಾನ ಬಹಳ ಸುಲಭದ ಸೋಪ ಅದ ಸರಳ ಅದಕ್ಕೆ ಪುಣ್ಯಾತ್ಮರೇ ಸದ್ಗುರುಗಳು ನಮಗೆ ಪ್ರಯತ್ನ ಮಾಡಿ ಜೀವಭಾವವನ್ನು ಅಳಿಸಿ ನಮಗೆ ದೇವಭಾವ ಆ ಪರಮಾತ್ಮ ಭಾವವನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ತದನುಸಾರ ಗುರುಗಳು ಹೇಳಿದಂತೆ ನಾವು ಚಿಂತನವನ್ನು ಮಾಡಿ ಅದನ್ನ ನಮ್ಮ ಸ್ವರೂಪ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅನ್ನುವಂತ ಮಾತನ್ನು ಹೇಳ್ತಾ ಕಠಿಣದ ಅನಿವಾರ್ಯ ಎಲ್ಲ ಎಲ್ಲಾರು ಮತ್ತೆ ಹೇಳಬೇಕು ಇದ್ದದ್ದು ಹೇಳಬೇಕು ಸ್ವಲ್ಪ ಇವನು ಇರಬೇಕು ಯಾಕ್ರಿ ಯಾವಾಗಲೂ ಮೆತ್ತದ ಮೆತ್ತ ನೋಡ್ರೆ ಹಲ್ಲು ಜಲ್ದಿ ಬೀಳ್ತಾವ್ರಿ ಯಾವಾಗ ನಮ್ಮ ಕಳ್ಳಿ ತಿನ್ಬೇಕು ಅಂದ್ರೆ ಹಲ್ಲು ಕಟ್ಟಿರ್ತಾವ ಯಾಕ್ರಿ ನೀವು ಬೇರೆ ಬೇರೆ ಬಿಸಿ ಬಿಸಿ ಉಣಕತ್ತಿರ ಪಟಕನ ಹಲ್ಲು ಬೀಳ್ತಾವ ಸೆಟ್ಟ ಬರ್ತಾವ ಬಾಯಿ ಸೆಟ್ಟ ಅಂದ್ರೆ ಅಡ ಸಟ್ಟ ಯಾವಾಗ್ರ ಅದಕ್ಕೆ ನಮ್ಮಲ್ಲಿ ಏನಪ್ಪಾ ಅಂತಂದ್ರೆ ಬಹಳ ನಮ್ಮ ಶಾಣ್ಯರು ಎಲ್ಲ ಹಬ್ಬ ನಮ್ಮಲ್ಲಿ ಒಬ್ಬ ಕಾಶಿಯಾಗ ಮುತ್ತೈ ಇದ್ದ ಎಲ್ಲ ಸೀಸನ್ ಹಣ್ಣು ತಿನ್ಬೇಕಂತಿದ್ದವ ಹಲ್ಲಿಲ್ಲ ಪುಟ್ಟರ ತಿನ್ನೋದು ಬಿಡಂಗಿಲ್ಲ ಅಂತಿದ್ದವ ಪುಟ್ಟರ ತಿಂತಿದ್ದವ ಹಂಗ ಎಲ್ಲ ಸೀಸನ್ ಹಣ್ಣು ತಿನ್ಬೇಕಂತ ಆರೋಗ್ಯ ಇರ್ತ ಪರಮಾತ್ಮ ನಮ್ಮಲ್ಲಿ ಬಹಳ ಶಾಣ ಯಾವ ಸೀಸನ್ ದಾಗ ಏನೇನು ಬೇಕು ಅವೆಲ್ಲ ಮಾಡ್ಯಾನ ಕವಳಿಕೆ ಹಿಡ್ಕೊಂಡು ಎಲ್ಲ ಏನಪ್ಪಾ ಅಂದ್ರೆ ಮಾವಿನಕಾಯಿ ಸೀಸನ್ ಮಾವಿನಕಾಯಿ ಎಲ್ಲ ಸೀಸನ್ ಹಣ್ಣ ನಮ್ಮ ಪ್ರಕೃತಿ ಯೋಗ್ಯ ಆಗಿದ್ದಾವ ನಾವೆಲ್ಲ ಬಿಡಂಗಿಲ್ಲ ಅದಕ್ಕನ ಬರೇ ನಾ ಮೆತ್ತ 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 ಉಂಡೆ ಅಂದ್ರೆ ಹಲ್ಲು ಕಳ್ಕೊಂಡು ಕೊಂಡು ಹೋಗ್ತೀವಿ ಅವ್ನು ಕಟಿ ಕಟಿ ರೊಟ್ಟಿ ತಿನ್ಬೇಕು ಹೊಟ್ಟಿ ಅವಾಗೆಲ್ಲ ಅಡ್ಜಸ್ಟ್ ಇರ್ತದ ಒಮ್ಮ ಕಡ್ಲಿ ತಿನ್ಬೇಕು ಒಮ್ಮ ಮೆತ್ತನ್ ತಿನ್ಬೇಕು ಒಂದ್ ಬಿರಿಸಿ ತಿನ್ಬೇಕು ಹಂಗ ಇವು ಒಮ್ಮ ಕಡ್ಲಿ ಇದ್ದಂಗ ಇವು ಪ್ರವಚನಗಳು ಮುಂಜಾನೆ ಕಡ್ಲಿ ಸಾಯಂಕಾಲಕ್ಕೆ ಮೆತ್ತ ಹಲ್ವಾ ಬಾಯ ಅಡ್ತಿರ್ತಾರ ಗುಮ್ಮುಳುಮ್ಮು ನಂಗುದು ಕಣ್ಣು ಮುಚ್ಚಿ ಕೇಳಿದ್ರು ಬರ್ತದ ಈ ತೆಲಿ ಕಣ್ಣು ತೆರೆದ್ರು ನಿದ್ದೆ ಬರ್ತದ ಇದು ಮುಂಜಾನೆ ಪ್ರವಚನ ಅವ ಕಣ್ಣು ಮುಚ್ಚಿ ಹೊತ್ತು ಪ್ರವಚನ ಕಣ್ಣು ಮುಚ್ಚಿ ಕೇಳಿದ್ರು ಯಾವ ತಿಳಿತಾವ ಈಗಿನ ಕಣ್ಣು ತೆರೆದ್ರು ಮತ್ತೆ ನಿದ್ದೆ ಬರ್ತಾವ ಯಾಕೆ ಇದು ಕಡ್ಲಿ ಇದ್ದಂಗೆ ಇವು ಕಡ್ಲಿ ಪ್ರವಚನ ಸ್ವಲ್ಪ ಇರ್ಬೇಕು ಇವನು ಕೇಳ್ತಾ ಕೇಳ್ತಾ ಹೋದ್ರೆ ನಿಮ್ ಮುಂದೆ ಗೊತ್ತಾಕದ ಇವ ಎಂದು ಕೇಳಿದ್ರೆ ಗೊತ್ತೇನೆ ಆಗಿಲ್ಲ ಅದಕ್ಕೆ ಬೆಳಿಗ್ಗೆ ಶ್ರೀಮನ್ ನಿಜಗುಣರ ಶಾಸ್ತ್ರ ಕೆಲವೊಬ್ರು ಶಾಸ್ತ್ರ ಜನ ಪುಣ್ಯಾತ್ಮರು ಬಂದಿರ್ತಾರೆ ಅವ್ರಿಗೆ ಏನಪ್ಪಾ ಬರೀ ಆ ಕತಿ ಕತ್ತಿನ ಹೇಳ್ತಾರ ನಂಗೆ ಅವ್ರು ಇವನು ಸ್ವಲ್ಪ ಇರ್ಬೇಕು ನಡ್ಬಾರ್ಕ ಯಾವಾಗ ಯಾವಾಗಾರೆ ಇದ್ರೆ ಅವ್ರಿಗಿನ ಶಾಸ್ತ್ರ ಅನಿಸ್ತದೆ ನಾಳೆಗೂ ಕೂಡ ನಾಡ್ದನು ಹಂಗೆ ಹಂಗೇನಿಲ್ಲ ಅಷ್ಟು ಕಠಿಣ ಇಲ್ಲ ಅಷ್ಟೇನು ಕಠಿಣ ಇಲ್ಲ ಸರಳ ಸರಳ ಅದಾವ ಪರಂತು
ಸರಳ ಮಾಡಿ ಹೇಳ್ತಾರೆ ಎಲ್ಲರೂ ಪುಣ್ಯಾತ್ಮರು ಹೇಳ್ತಾರೆ. ಪಚನ ಆಗಲಿ ಅನ್ನೋ ಕಡೆಗೆ ಏನ್ರೀ ಕೊಡ್ತಾರಲ್ಲ, ಮತ್ತೆ ಮೆತ್ತ ನನ್ನದೇ ಇಲ್ಲ ಕಡೆ ಬಾರ್ಲಿಯರೇ ಬಾರ್ಲಿಯರೇ ಹಾಕ್ತಾರೆ, ಹೆಂಗ್ರೆ ಹಾಕಿ ನಿಮ್ಗೆ ಹೊಟ್ಟೆ ತುಂಬಿಸ್ತಾರೆ ಪುಣ್ಯಾತ್ಮರು, ಅವ್ರ ಕೈಯಾಗದ ಶಕ್ತಿ ಹೆಂಗ ಸರಳ ಮಾಡಿ ಹೇಳ್ತಾರೆ. ನಾವೆಲ್ಲರೂ ಕೂಡ ಇದು ಪುಣ್ಯಾದ ಇದು ಎರಡನೇ ದಿವಸ ಸಿಗುವುದಿಲ್ರಿ. ಲಾಕ್ ದೇ ತೋ ಬಿ ಮಿಲ್ತಾನೆ ಪುಕ್ಕಟ ಕೋಯಿ ಸುಂತಾನೆ, ಲಾಕ್ ಕೊಟ್ಟರು ಸಿಗಂಗಿಲ್ಲ ಪುಕ್ಕಟ ಯಾರು ಕೇಳಕ್ಕಲ್ಲ ಏನ್ ಹೇಳ್ತಾರಪ್ಪ ತಿಳಿತು ಒಳಗೆ ಹೋಗಿಲ್ಲ ಅಂತಾರ. ಒಳಗೆ ಹೋದ್ರೆ ಮ್ಯಾಲ ಹೈದಾವಲ್ಲ, ಮ್ಯಾಲ ಹೈದಾವಲ್ಲ ಹೈದಾವ ಎಟ್ರ ಎಟ್ರ ಕಿವಿಗೆ ಬಿದ್ದವ ಶಬ್ದ. ಅದಕ್ಕೆ ನಾವು ಕಠಿಣ ಇದ್ರು ಎಲ್ಲರೇ ಕುಂಡ್ರು ಹರಟಿ ಹೊಡೆದಕ್ಕಿಂತ ಇದು ಕುಂತದ್ ಒಳ್ಳೇದಲ್ಲಿ ಸೊಂಬರ್ ಮ್ಯಾಲೆ ಬೀಳ್ತಾವ ಕಿವಿ ಮೇಲೆ ಬೀಳ್ತಾವ. ಆದ್ದರಿಂದ ನಿಮ್ಗೆಲ್ಲರಿಗೆ ಸದ್ಗುರು ಸಿದ್ಧಾರೂಢರು ನಾ ಅಂತೀನಿ ಪರಮಾತ್ಮ ಆಂಜನೇಯ ನಿಮ್ಮ ಅಂತಃಕರಣ ರನ್ವೇ ಮಾಡ್ದಂಗೆ ಮಾಡಲಿ. ನಿಮ್ಮದು ಮೆತ್ತಗಾಯ್ತು ಅಂದ್ರೆ ಮಹಾತ್ಮರು ಹಾಕದ್ದು ನಾಡ್ತಾವ. ಮಹಾತ್ಮರು ಹೇಳೋದು ಏನ್ರಿ, ಅಲ್ಲಿ ಬೀಜ ಸಸ್ಯ ಆಗ್ತದೆ ಫಲ ಆಗ್ತದೆ ಒಳ್ಳೇದಾಗ್ತದೆ. ಏಟರೆ ಏಟರೆ ಆಗ್ತಾವ ನೋಡಿ, ಸ್ವಲ್ಪ ಹಸಿದ್ರೆ ಸ್ವಲ್ಪ ನಾಡ್ತಾರೆ ಚಲೋ ಹಸಿದ್ರೆ ಮೇಲೆ ಹಣ್ಣಕಾಯಿ ಆಗ್ತಾವ. ಇದಕ್ಕೆ ಬಾಟೀರ ಆದಿತ್ತು ಏನಾರ ಆದಿತ್ತು ಏನಾರ ಆಗ್ತದೆ ಬಿತ್ತದೊಳಕ್ಕೆ. ಹಾಗೆ ನಿಮಗೂ ಕೂಡ ಪರಮಾತ್ಮ ಕೇಳಿದೆ ಅಂದ್ರೆ ಏನಾರ ಆಂಜನೇಯ ನಿಮ್ಮ ಅಂತಃಕರಣದೊಳಗೆ ಅದನ್ನ ಬೀಜ ರೂಪದೊಳಗೆ ಫಲ ರೂಪದೊಳಗೆ ಮಾಡಲಿ ಅಂತ ಅವನಲ್ಲಿ ಪ್ರಾರ್ಥನಾ ಮಾಡಿ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.